ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರಿಸಂಗಿ ಮತ್ತೊಂದು ಚುನಾವಣಾ ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎ ನಾರಾಯಣ್ ಬರಹಗಾರರು ಪ್ರೊಫೆಸರ್ ಅದು ಅವರು ಕರ್ನಾಟಕದ ಮೂಡ್ ಚುನಾವಣಾ ಮೂಡ್ ಯಾವ ಕಡೆ ಇದೆ ಈ ಚುನಾವಣೆಯಿಂದ ನಾವು ಏನು ಅರ್ಥ ಮಾಡಿಕೊಳ್ಳುವ ಚರ್ಚಿಸಲು ಇವತ್ತು ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ಥ್ಯಾಂಕ್ ಯು ಯಾ ಈ ಮಂಗಳವಾರ ದಿನ ಕರ್ನಾಟಕ ಎರಡನೇ ಹಂತದ ಮತದಾನಕ್ಕೆ ಅಣಿಯಾಗ್ತಾ ಇದೆ ಮೊದಲ ಹಂತದ ಮತದಾನ ಮುಗಿದಿದೆ ಈ ಹಂತದಲ್ಲಿ ನಾವು ಈ ಚುನಾವಣೆಯನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅನಿಸುತ್ತೆ ಯಾವ ದಿಕ್ಕಿನತ್ತ ಕರ್ನಾಟಕ ಇದೆ ಯಾವ ರೀತಿ ಯೋಚನೆ ಮಾಡ್ತಾಯಿದೆ ಇನ್ನೂ ಹೈಫರ್ ನ್ಯಾಷನಲಿಸಮ್ ಕಡೆನೂ ಇದೆಯೋ ಅಥವಾ ನಾರ್ಮಲ್ ಚುನಾವಣೆಗೆ ವಾಪಸ್ ಬರ್ತಾಯಿದೆ ಅಂತೇನು ಯೋಗೇಂದ್ರ ಅದ ಹೇಳ್ತಾರೆ ಆ ಕಡೆ ಇದೆ ಅಂತ ಅನಿಸ್ತಾ ಇದೆ ನನಗೆ ಸುನಿಲ್ ನನಗೆ ಈ ಲೋಕಸಭಾ ಚುನಾವಣೆಯ ಬಗ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಏನಿದೆ ಅದರ ಬಗ್ಗೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳಬೇಕಾದಂತಹ ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ ಈ ರಾಜ್ಯದಲ್ಲಿ ಬಹಳ ಸಮಯದ ನಂತರ ಒಂದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ರೀತಿಯಲ್ಲಿ ನಡೀತಾ ಇದೆ ಅಂತ ಅನಿಸುತ್ತೆ ನನಗೆ ಭಾಳ ಸಮಯದ ನಂತರ ಇದನ್ನು ನಾನು ಹಿಂದೆ ಕಂಡದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದಕ್ಕಿಂತ ಹಿಂದೆ ಕಂಡದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಎರಡು ಚುನಾವಣೆಗಳಾದ ನಂತರ ಅದಕ್ಕಿಂತ ಭಾಳ ಹಿಂದೆ ಎಪ್ಪತ್ತರಲ್ಲೋ ಅಥವಾ ಅರುವತ್ತರಲ್ಲೋ ನಡೀತಿತ್ತು ಗೊತ್ತಿಲ್ಲ ನನ್ನ ಪ್ರಕಾರ ಆಗಲೂ ನಡೀತಿರಲಿಲ್ಲ ಒಂದು ಲೋಕಸಭಾ ಚುನಾವಣೆ ಒಂದು ಎನರ್ಜೆಟಿಕ್ ಆಗಿ ಅಲ್ಲೊಂದು ಚೈತನ್ಯ ಕಂಡದ್ದು ಒಂದು ಸ್ಪರ್ಧೆ ಕಂಡದ್ದು ಒಂದು ಜಿದಾಜಿದಿ ಕಂಡದ್ದು ಮತ್ತು ಎರಡೂ ಕಡೆಗಳಲ್ಲಿ ಕೂಡ ಒಂದು ತಯಾರಿ ಒಂದು ಸ್ಟ್ರಾಟಜಿ ಅಂತ ಕಂಡದ್ದು ಈ ಬಾರಿ ಮಾತ್ರ ಇದು ನನಗೆ ಈ ಸಾರಿಯ ಚುನಾವಣೆಯ ವಿಶೇಷತೆ ಅಂತ ಕಾಣುತ್ತೆ ಇದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ ನೋಡಿ ಕರ್ನಾಟಕದ ಬಗ್ಗೆ ಅಥವಾ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಹಾಗೆ ಜನರಲ್ಲಿ ಒಂದು ನಂಬಿಕೆ ಇದೆ ಏನು ಅಂತಂದರೆ ಕರ್ನಾಟಕದಲ್ಲಿ ಮತದಾರರು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಓಟ್ ಹಾಕ್ತಾರೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಓಟ್ ಹಾಕ್ತಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಂತರ ನಾವು ಹೇಳೋದಾದರೆ ಎಲ್ಲ ಚುನಾವಣೆ ಎಲ್ಲ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಹೆಚ್ಚು ಒಲವು ತೋರಿಸಿದ್ದಾರೆ ಅದಕ್ಕೆ ಎಕ್ಸೆಪ್ಷನ್ ಅಂದರೆ ಮತ್ತೆ ನೈನ್ಟೀನ್ ನೈಂಟಿ ನೈನ್ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ನಡಿರಲಿಲ್ಲ ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನ್ನು ನೀವು ಬದಿಗಿಟ್ಟು ನೋಡೋದಾದರೆ ಎಲ್ಲ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚು ಬಿ ಜೆ ಪಿಗೆ ಸ್ಥಾನಗಳು ಬಂದವು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಸೇರಿದಂತೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಕಾಂಗ್ರೆಸ್ಸಿಗೆ ಅಲ್ಲ ಕಾಂಗ್ರೆಸ್ಗಿಂತ ಹೆಚ್ಚು ಬಿ ಜೆ ಪಿಗೆ ಮತಗಳ ಪ್ರಮಾಣ ಸಿಗ್ತಾ ಹೋಯಿತು ಸಿಕ್ತಾ ಹೋಯಿತು ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೋದು ಕೆಲವರು ಹೇಳ್ತಾರೆ ಅಂದರೆ ದೇಶಕ್ಕೆ ಹಾಗೆ ಬಿ ಜೆ ಪಿ ಯೇ ಒಂದು ಸರಿಯಾದ ಪಕ್ಷ ಅಂತ ಕರ್ನಾಟಕದ ಮತದಾರರು ಭಾವಿಸಿದ್ದಾರೆ ಆದ ಕಾರಣ ರಾಜ್ಯದಲ್ಲಿ ಯಾವುದೇ ಪಕ್ಷ ಆಡಳಿತ ನಡೆಸ್ತಾ ಇರಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಓಟು ಕೊಡ್ತಾರೆ ಅಂತ ನನ್ನ ಪ್ರಕಾರ ಇದಲ್ಲ ಇದು ಸತ್ಯ ಅಲ್ಲ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಯಾವ ಕಾರಣಕ್ಕೋಸ್ಕರ ಬಿ ಜೆ ಪಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಹೆಚ್ಚು ಒಂದು ರೀತಿಯ ಏನು ಸಪೋರ್ಟ್ ಸಿಕ್ತು ಬೆಂಬಲ ಸಿಕ್ತು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ತೊಂಬತ್ತ ಒಂದರಿಂದ ಕರ್ನಾಟಕದಲ್ಲಿ ಅಂದರೆ ಕಾಂಗ್ರೆಸ್ಸಿನ ಪತನ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಗ್ರೆಸ್ನ ಪತನ ನಿಧಾನವಾಗಿ ಯಾವತ್ತು ಪ್ರಾರಂಭವಾಯಿತು ಆ ನಂತರ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಸೀರಿಯಸ್ ಆಗಿ ಲೋಕಸಭಾ ಚುನಾವಣೆಯನ್ನು ಫೈಟ್ ಮಾಡಿದ್ದೇ ಫೈಟ್ ಮಾಡಿದ್ದೇ ಇಲ್ಲ ಅದು ಮತ್ತೆ ಅದಕ್ಕೆ ಎಕ್ಸೆಪ್ಷನ್ ಅಂದರೆ ನೈಂಟಿ ನೈನ್ ಮಾತ್ರ ನೈನ್ಟಿ ನೈನಲ್ಲಿ ಆಗ ಯಾಕಾಯಿತು ಅಂತಂದರೆ ನೈಂಟಿ ನೈನಲ್ಲಿ ತೊಂಬತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳು ಜೊತೆ ಜೊತೆಗ ಆ ಲೋಕಸಭಾ ಚುನಾವಣೆಗೆ ಅಲ್ಲಿ ವಿಧಾನಸಭಾ ಚುನಾವಣೆಯಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂದರೆ ಎಸ್ ಎಂ ಕೃಷ್ಣ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಏನೋ ಒಂಥರ ಎನರ್ಜಿ ಆ ಟೈಮಲ್ಲಿ ಇಲ್ಲ ಕಾಂಗ್ರೆಸ್ ಮತ್ತೆ ಬಂದೇ ಬರುತ್ತೆ ಅದಕ್ಕಿಂತ ಹಿಂದೆ ಐದು ವರ್ಷ ಜನತಾದಳದ ಆಡಳಿತ ಏನಿತ್ತು ಅದು ಸ್ವಲ್ಪ ಅಷ್ಟೊಂದು ಜನರಿಗೆ ಅವರ ಡಿಸಿಡೆನ್ಸಿಂದಾಗಿ ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ಜನ ಅದ ಜನಪ್ರಿಯತೆ ಕಳ್ಕೊಂಡಿತ್ತು ಆ ಜನಪ್ರಿಯ ಅಂದರೆ ಆ್ಯಂಟಿ ಇಂಕಂಬನ್ಸಿ ಅಂತ ನಾವೇನು ಹೇಳ್ತೇವೆ ಅದು ಸ್ವಲ್ಪ ಪ್ರಬಲವಾಗಿತ್ತು ಕಾಂಗ್ರೆಸ್ ಅದನ್ನು ಬಳಸಿಕೊಂಡು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಗೆದ್ದು ಬಂತು ಅದು ಬಿಟ್ಟರೆ ನಿಮಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಸೀರಿಯಸ್ ಆಗಿ ಲೋಕಸಭಾ ಚುನಾವಣೆಯನ್ನು ಫೈಟ್ ಫೈಟ್ ಮಾಡಿದ್ದೇ ಇಲ್ಲ ಈ ಸಲ ನೀವು ಅಂದರೆ ಹಾಗೆ ಮಾಡದ ಕಾರಣ ಆ ಕಾರಣಕ್ಕೋಸ್ಕರ ಬಿ ಜೆ ಪಿಗೆ ಅಥವಾ ಜಾಸ್ತಿ ಮತಗಳು ಬಂತು ಜಾಸ್ತಿ ಸೀಟ್ಗಳು ಬಂತು ಹೊರತು ಕರ್ನಾಟಕದ ಮತದಾರರು ದೇಶಕ್ಕೆ ಬಿಜೆಪಿನೇ ಸರಿ ಅಂತ ಭಾಳ ಸಮಯದಿಂದ ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಒಂದು ಕಡೆ ಕಾಂಗ್ರೆಸ್ ಅವರ ನಿರ್ಲಿಪ್ತತೆ ಇನ್ನೊಂದು ಕಡೆ ಬಿಜೆಪಿ ಕೆಲವು ಕ್ಷೇತ್ರಗಳಲ್ಲಿ ಮಂಗಳೂರು ಉತ್ತರ ಕನ್ನಡ ಉಡುಪಿಯಲ್ಲಿ ಮಾಡಿದ ತಮ್ಮ ಲ್ಯಾಬೊರೇಟರಿಗಳನ್ನು ಮಾಡಿಕೊಂಡ ಕಾರಣಕ್ಕೆ ಅವರಲ್ಲಿ ಗೆಲ್ತಾ ಬಂದರು ಉತ್ತರ ಕನ್ನಡದಲ್ಲಿ ಲಿಂಗಾಯತ ಮತದಾರರು ಬಿಜೆಪಿ ಜೊತೆ ಕೈ ಜೋಡಿಸಿರೋದಂತ ಅವ್ರ ಸ್ಥಾನಗಳು ಹೆಚ್ಚಿಗೆ ಆದವು ಅಂತ ಹೇಳ್ಬೋದು ಬಟ್ ಈ ಬಾರಿ ಕಾಂಗ್ರೆಸ್ ಏನು ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಯಾಕೆ ಸ್ಪರ್ಧೆ ಕಂಡು ಬರ್ತಾ ಇದೆ ಅನ್ಸುತ್ತೆ ಈ ಬಾರಿ ಯಾಕೆ ಸ್ಪರ್ಧೆ ಕಂಡು ಬರ್ತದೆ ಅಂತಂದರೆ ಅದನ್ನು ಅರ್ಥ ಮಾಡಿಕೊಬೇಕಾದ್ರೆ ಹಿಂದೆ ಏನಾಗ್ತಿತ್ತು ನೀವು ಹೇಳಿದ್ರಲ್ಲ ಮಂಗಳೂರು ಉತ್ತರ ಕನ್ನಡ ಇತ್ಯಾದಿ ಹೇಳಿದ್ರಲ್ಲ ಅದು ಸೇರಿದಂತೆ ಹಿಂದೆ ಏನಾಗ್ತಿತ್ತು ಅಂತಂದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಲೋಕಸಭಾ ಚುನಾವಣೆಯನ್ನು ಒಂದು ಸೆನ್ಸ್ ಆಫ್ ಓನರ್ಶಿಪ್ ಅಂದರೆ ಇದನ್ನು ಗೆದ್ದೇ ಗೆಲ್ಲಬೇಕು ಅನ್ನುವ ಉಮೇದಿಟ್ಟುಕೊಂಡು ಮಾಡಿದ್ದಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ತೊಂಬತ್ತೊಂಬ ಒಂದರ ನಂತರ ತೊಂಬತ್ತಾರರ ನಂತರ ಅವರಿಗೆ ಕೇಂದ್ರದಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋಂಥ ಭರವಸೆ ಇರಲಿಲ್ಲ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಂದರು ಎರಡು ಸಾವಿರದ ಎಂಟರಲ್ಲಿ ಬಂದರು ಎರಡು ಒಂಬತ್ತರಲ್ಲಿ ಬಂದರು ಅದು ಕೂಡ ಅನಿರೀಕ್ಷಿತ ನನಗೆ ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ನಾವು ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಆ ಕಾರಣಕ್ಕೋಸ್ಕರ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಒಂದು ಇನ್ಸೆಂಟಿವ್ ಇರಲಿಲ್ಲ ಆದ ಕಾರಣ ಹೇಗೂ ಇಲ್ಲಿ ಒಂದು ಅಧಿಕಾರ ಇದೆ ಅಥವಾ ಇಲ್ಲ ಅಲ್ಲಿ ನಾವು ಬರುವುದಿಲ್ಲ ಆದ ಕಾರಣ ಲೋಕಸಭಾ ಚುನಾವಣೆಗೆ ನಾವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅನ್ನೋ ರೀತಿಯಲ್ಲಿ ಇದ್ದಂಗೆ ಇತ್ತು ನೀವು ಯಾವ ಲೋಕಸಭಾ ಚುನಾವಣೆ ನೋಡಿದರೂ ಕೂಡ ಅದ ಅದರ ಜವಾಬ್ದಾರಿ ಯಾರಿಗಿತ್ತು ಅಂತಂದರೆ ಅಲ್ಲಿ ಯಾರು ಅಭ್ಯರ್ಥಿಗಳಿದ್ರು ಅವರಿಗೆ ಬಿಟ್ಬಿಡ್ತಿದ್ರು ನೀವು ಬೇಕಾದ್ರೆ ಎದಕ್ಕೋ ಇಲ್ಲಾಂದರೆ ಬಿಟ್ಬಿಡು ಅಂತ ಓಕೆ ಒಂದು ಪಕ್ಷ ಮತ್ತು ಅಭ್ಯರ್ಥಿ ಒಂದು ಸ್ಟ್ರಾಟಜಿ ಎಲ್ಲ ಒಟ್ಟು ಸೇರಿಬಿಟ್ಟು ಒಂದು ಚುನಾವಣೆಯನ್ನು ಯಾವ ರೀತಿಯಲ್ಲಿ ಸ್ಪರ್ಧಿಸಬೇಕು ಆ ರೀತಿ ಸ್ಪರ್ಧಿಸಿದಂಥ ಉದಾಹರಣೆ ಇಲ್ಲ ಓಕೆ ಈ ಬಾರಿ ಅದು ಬೇರೆ ಬೇರೆ ಕಾರಣಗಳಿಗೂ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆಗಿದೆ ಯಾಕೆ ಆಗಿದೆ ಅಂತಂದರೆ ಒಂದು ಈ ಇನ್ಸೆಂಟಿವ್ ಇದೆ ಅಲ್ಲ ಅಂದರೆ ನಾವು ಗೆದ್ದೆ ಗೆಲ್ಲದಿದ್ದರೆ ಏನೋ ಆಗಿಬಿಡ್ತೀನಿ ನಮಗೆ ಅಥವಾ ಗೆಲ್ಲೆ ಗೆದ್ದೆ ಗೆಲ್ಲಬೇಕು ಅನ್ನುವಂಥ ಒಂದು ಉಮೇದು ಯಾಕೆ ಬಂದಿದೆ ಸರಿ ಅಂತಂದರೆ ಒಂದು ಈ ಸಾರಿ ನಾವು ಹೆಚ್ಚು ಸ್ಥಾನಗಳನ್ನು ಇಲ್ಲಿ ಗೆಲ್ಲದೆ ಹೋದರೆ ಈ ಸರ್ಕಾರ ಉಳಿಯುತ್ತೆ ಅನ್ನುವಂಥ ಭರವಸೆ ಇಲ್ಲ ಏನು ಈಗ ಬಿ ಜೆ ಪಿಯವರು ಕೂಡ ಈ ಚುನಾವಣೆ ಚುನಾವಣೆಯ ಪ್ರಚಾರದ ಉದ್ದಕ್ಕೂ ಕೂಡ ಹೇಳ್ತಾ ಬಂದಿದ್ದಾರೆ ಇವತ್ತು ಕೂಡ ಬೊಮ್ಮಾಯಿಯವರೇ ಹೇಳಿದ್ದಾರೆ ಏನು ಅಂತ ಹೇಳಿದ್ದಾರೆ ಅಂತಂದರೆ ಚುನಾವಣೆ ಮುಗಿದು ಬಿಡಲಿ ಆ ನಂತರ ಮತ್ತೆ ನಾವು ಮತ್ತೆ ಸರ್ಕಾರ ಮಾಡ್ತೇವೆ ಅಂತ ಹೇಗೆ ಮಾಡ್ತೇವೆ ಮತ್ತು ಆಪರೇಷನ್ ಕಮಲ ಮಾಡಿಯೋ ಮತ್ತೆ ಮಾಡಿಯೋ ನಾವು ಕಾಂಗ್ರೆಸ್ನ ಹೊಡಿತೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದು ಒಂದು ಭಯ ಹುಟ್ಟಿಸಿದೆ ಕಾಂಗ್ರೆಸ್ಸಿಗೆ ಏನು ಭಯ ಅಂತಂದರೆ ನಾವು ಇದರಲ್ಲಿ ಗೆಲ್ಲದೆ ಹೋದರೆ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಆಪರೇಷನ್ ಕಮಲಕ್ಕೆ ತುತ್ತಾಗಿಬಿಟ್ಟು ಈ ಸರ್ಕಾರ ಉಳಿಯಲ್ಲ ಅನ್ನುವಂಥ ಒಂದು ಭಯ ಇದೆ ಎರಡನೇದ್ದು ಅದು ಕೂಡ ಭಾಳ ಇಂಡೈರೆಕ್ಟ್ ಆಗಿರೋಂಥ ಒಂದು ಒಂದು ಭಾಳ ಆಗಿ ಆ ಸ್ಟ್ರಾಟಜಿ ಇದೆ ಅಂತ ನಾನು ಹೇಳುವತ್ತಿಗೆ ಆ ಸ್ಟ್ರಾಟಜಿಯನ್ನು ಅವರು ಏನು ಉದ್ದೇಶಪೂರ್ವಕವಾಗಿ ಮನಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳೋದಲ್ಲ ಏನೋ ಒಂದು ರೀತಿಯಲ್ಲಿ ಆ ಚೈತನ್ಯ ಸರಿ ಬಂದಿದೆ ಯಾಕಂತಂದರೆ ಇನ್ನೊಂದು ಕಾರಣ ಏನು ಅಂತಂದರೆ ನೋಡಿ ನೀವು ಭಾಳಷ್ಟು ಮಿನಿಸ್ಟರ್ಸ್ ನೀವು ಸ್ಪರ್ಧೆ ಮಾಡಬೇಕು ಭಾಳಷ್ಟು ಸಿಟ್ಟಿಂಗ್ ಎಮ್ ಎಲ್ ಎಸ್ ನೀವು ಸ್ಪರ್ಧೆ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳ್ತು ಅವ್ರು ಯಾರು ಒಪ್ಪಿಲ್ಲ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಪ್ಪಿಲ್ಲ ಆದರೆ ಅವರ ಮಕ್ಕಳು ಅವರ ಮನೆಯವರೋ ಅಥವಾ ಅವರ ಸಂಬಂಧಿಕರು ಇವರಿಗೆಲ್ಲ ಟಿಕೆಟ್ ಕೊಡಲಾಯಿತು ಇದನ್ನು ಎಲ್ಲರೂ ಹೇಳಿದರು ಇದು ಭಾಳ ಏನು ಡೈನಾಸ್ಟಿಕ್ ರೂಲು ಕಾಂಗ್ರೆಸ್ಸಿನಲ್ಲಿ ಮತ್ತೆ ಕುಟುಂಬ ರಾಜಕಾರಣ ಮುಂದುವರಿಯುತ್ತದೆ ಅಂತ ಅದು ಒಂದು ಅರ್ಥದಲ್ಲಿ ಹೇಳ್ಬೋದು ಆದರೆ ಅದರ ಆಚೆ ಯೋಚಿಸಿದರೆ ಇದೊಂದು ಸ್ಟ್ರಾಟಜಿಕ್ಕಾಗಿ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಕಾಂಗ್ರೆಸ್ ದೃಷ್ಟಿಯಿಂದ ಯಾಕಂತಂದರೆ ಒಬ್ಬ ಮಂತ್ರಿಯ ಮಗನಿಗೋ ಅಥವಾ ಮಗಳಿಗೆ ಕೊಟ್ಟಾಗ ಅಥವಾ ಅವರ ಸಂಬಂಧಿಕರಿಗೆ ಕೊಟ್ಟಾಗ ಹತ್ತಿರ ಸಂಬಂಧಿಕರಿಗೆ ಕೊಟ್ಟಾಗ ಅಥವಾ ಸೊಸೆಗೆ ಕೊಟ್ಟಾಗ ಅಥವಾ ಅಳಿಯನಿಗೆ ಕೊಟ್ಟಾಗ ಅಲ್ಲಿ ಜವಾಬ್ದಾರಿ ಮಂತ್ರಿಯ ಮೇಲೆ ಇರುತ್ತೆ ಓಕೆ ನಾನು ಗೆಲ್ಲದಿದ್ದರೆ ನನ್ನ ಸ್ಥಾನ ಉಳಿಸಿಕೊಳ್ಳೋದು ಕಷ್ಟ ಇದು ನನ್ನ ಮರ್ಯಾದೆಯ ಪ್ರಶ್ನೆ ಅನ್ನುವಂಥ ವಿಚಾರ ಬಂದಿದೆ ಅಲ್ಲಿ ಆದ ಕಾರಣ ಫಾರ್ ದ ಫಸ್ಟ್ ಟೈಮ್ ಆ ಸೆನ್ಸ್ ಆಫ್ ಓನರ್ಶಿಪ್ ಇದೆಲ್ಲ ಅದು ಯಾವತ್ತೂ ಕಾಂಗ್ರೆಸ್ಸಲ್ಲಿ ಇರಲಿಲ್ಲ ಈ ಸಾರಿ ಪ್ರಕಾರ ಪ್ರಕಾರ ಪ್ರಕಾರೇಣ ಅಂದರೆ ಉದ್ದೇಶಪೂರ್ವಕವಾಗಿ ಅಲ್ಲ ಅದು ಬಂದುಬಿಟ್ಟಿದೆ ಈ ಎರಡು ಕಾರಣಕ್ಕೋಸ್ಕರ ಒಂದು ರಾಜ್ಯಮಟ್ಟದಲ್ಲಿ ನಾವು ಗೆಲ್ಲೇಬೇಕು ಗೆಲ್ಲದಿದ್ದರೆ ಈ ಸರ್ಕಾರವನ್ನು ಉಳಿಸಿಕೊಳ್ಳುವುದು ಕಷ್ಟ ಅನ್ನುವಂಥದ್ದು ಸ್ಥಳೀಯವಾಗಿ ಹೌದಪ್ಪ ಈಗ ನಮ್ಮ ಮರ್ಯಾದೆಯ ಪ್ರಶ್ನೆ ನಾವು ಹೇಗಾದರೂ ಮಾಡಿ ಹೌದು ನಮ್ಮ ಮನೆಯವರನ್ನು ನಿಲ್ಲಿಸಿದ್ದೇವೆ ಅವರನ್ನು ಗೆಲ್ಲಿಸಿಕೊಡುವಂಥ ಕರ್ತವ್ಯ ನಮ್ಮದಾಗಿರಬೇಕು ಜವಾಬ್ದಾರಿ ನಮ್ಮದಾಗಿರಬೇಕು ಅನ್ನೋ ರೀತಿಯಲ್ಲಿ ಈ ಎರಡು ಒಂದು ಮ್ಯಾಕ್ರೋ ಲೆವೆಲಲ್ಲಿ ಮತ್ತು ಒಂದು ಮೈಕ್ರೋ ಲೆವೆಲ್ ಎರಡೂ ಕಡೆ ಕೂಡ ಈ ರೀತಿಯ ಒಂದು ಹೊಸ ಉತ್ಸಾಹ ಒಂದು ಹೊಸ ಸೆನ್ಸ್ ಆಫ್ ಓನರ್ಶಿಪ್ ಬಂದ ಕಾರಣ ಈ ಸಾರಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಅಂದರೆ ಈ ಫೈಟ್ ನಾನು ಹೇಳಿದಲ್ಲ ಈ ಸಾರಿ ಒಂದು ಫೈಟ್ ಕಾಣ್ತಾ ಇದೆ ಈ ಸಾರಿ ಒಂದು ಚುನಾವಣೆ ನಡೀಬೇಕಾಗಿ ನಡೀತಾ ಇದೆ ನಡಿಬೇಕಾದಾಗೆ ನಡೀತಾ ಇದೆ ಅಂತ ಅದಕ್ಕೆ ನಾನು ಈ ಫಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳಿರೋದು ಓನರ್ಶಿಪ್ ಅನ್ನು ಸೆನ್ಸ್ ಆಫ್ ಓನರ್ಶಿಪ್ ಅನ್ನು ಕಾಣಿಸ್ತಾ ಇದೆ ಅಂತ ಬಟ್ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಮುಖ್ಯವಾಗಿ ಬರುತ್ತೆ ದೇಶದೆಲ್ಲೆಡೆ ಒಂದು ಕಡೆ ಸರ್ವಾಧಿಕಾರ ನಡೀತಾ ಇದೆ ಇದು ಇಲೆಕ್ಷನ್ ಕೊನೆದಾಗ್ಬೋದು ಅನ್ನೋ ಮಾತು ಇದೇ ಕಾಂಗ್ರೆಸ್ ನಾಯಕರು ಆಡ್ತಾ ಇದ್ದಾರೆ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅಂದ್ರೆ ಈ ಇಲೆಕ್ಷನ್ ಅಲ್ಲಿ ಹೆಚ್ಚಿಗೆ ಸ್ಥಾನ ಬಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಯುತ್ತೆ ಅಥವಾ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದು ಪರೋಕ್ಷವಾಗಿ ಇಬ್ರು ನಾಯಕರು ಆಡ್ತಾ ಇದ್ದಾರೆ ಇದು ಆ ಚುನಾವಣೆಗೆ ರಂಗೇರ್ಲಿಕ್ಕೆ ಕಾವೇರ್ಲಿಕ್ಕೆ ಅಥವಾ ಇನ್ನೊಂದು ಸ್ಪರ್ಧೆ ತುರುಸಾಗ್ಲಿಕ್ಕೆ ಕಾರಣ ಅಂತ ಅನ್ಸುತ್ತಾ ನಿಮಗೆ ಇಲ್ಲ ಇದು ನೋಡಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇದೆ ಅಲ್ಲ ಅದು ಸೆಕೆಂಡ್ರಿ ಅದು ಏನಿದ್ರು ಕೂಡ ಎರಡೂವರೆ ವರ್ಷಗಳ ನಂತರ ಅವರಿಬ್ರು ನಾಯಕರು ಮಾತಾಡಿಕೊಂಡು ಇದನ್ನ ಬಟ್ ಆ ವಿಚಾರ ಈ ಚುನಾವಣೆಯಲ್ಲಿ ಅಷ್ಟೊಂದು ಪ್ರಭಾವ ಬೀರಿದಂತ ನನಗೆ ಅನಿಸ್ತಾ ಇಲ್ಲ ಯಾಕೆ ನೀವು ನೋಡೋ ಮಟ್ಟಿಗೆ ಅವರು ಚೆನ್ನಾಗೇ ಕೆಲಸ ಮಾಡ್ತೀವಿ ಮಾಧ್ಯಮಗಳಲ್ಲಿ ಏನೇ ಬರಲಿ ಅವರ ಮಧ್ಯೆ ಒಂದು ಸಹಕಾರ ಇದೆ ಅವರ ಮಧ್ಯೆ ಒಂದು ಸೌಹಾರ್ದತೆ ಇದೆ ಅದು ಮತ್ತೆ ಮತ್ತೆ ನಮಗೆ ಕಾಣಿಸ್ತಾ ಇದೆ ಸೊ ಈ ಆ ಒಂದು ವಿಚಾರ ಅವರ ಮಧ್ಯೆ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದು ಏನಿದ್ರು ಕೂಡ ಎರಡು ವರ್ಷ ವರ್ಷಗಳ ನಂತರ ಈಗ ಈ ಚುನಾವಣೆ ಆದ ತಕ್ಷಣ ಸರ್ಕಾರಕ್ಕೆ ಏನೋ ಆಗಬಹುದು ಅನ್ನುವಂಥ ಒಂದು ಭಯವನ್ನು ಅದು ಮೊದಲು ಇತ್ತು ಅದನ್ನು ಕಾಂಗ್ ಬಿ ಜೆ ಪಿಯವರು ಮತ್ತೆ ಮತ್ತೆ ನಮ್ಮ ಸರ್ಕಾರ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಬ ಸರ್ಕಾರನ ಬಿದ್ದು ಬಿಡುತ್ತೆ ಅಂತ ಹೇಳಿ ಹೇಳಿ ಆ ಭಯವನ್ನು ಹೆಚ್ಚು ಹೆಚ್ಚು ಮಾಡಿದ ಕಾರಣ ಒಬ್ಬ ವರ್ಕರಿಂದ ಹಿಡಿದು ಬಹುಶಃ ಮುಖ್ಯಮಂತ್ರಿಯ ತನಕ ಹೌದು ನಾವು ಈ ಸರಿ ಗೆಲ್ಲಲೇಬೇಕು ಗೆಲ್ಲದಿದ್ದರೆ ನಮಗೆ ಇಷ್ಟು ತನಕ ಏನಿತ್ತು ಅಂತಂದರೆ ಲೋಕಸಭೆ ಚುನಾವಣೆ ಇದ್ದರೆ ಏನಾಗೋದಿಲ್ಲ ಅಲ್ಲೂ ಸರ್ಕಾರ ಬರಲ್ಲ ನಾವಂತೂ ಇಲ್ಲಿ ಆರಾಮದಲ್ಲಿ ಅಂತ ಆ ಆ ಕಾಂಪ್ಲೆಸೆನ್ಸಿ ಏನಿದೆ ಆ ಸಮಾಧಾನಕರವಾದಂಥ ಒಂದು ಭಾವನೆ ಏನಿದೆ ಅದು ಈ ಸರಿ ಇಲ್ಲ ಅದು ದೊಡ್ಡ ಇನ್ಸೆಂಟಿವ್ ಅಂತ ನನಗೆ ಅಂದ್ರೆ ಒಂದ್ ಕಡೆ ತನ್ನ ಲೆಕ್ಕಾಚಾರ ತಪ್ಪಾಯ್ತು ಅನ್ಸುತ್ತೆ ಏನು ಸರ್ಕಾರ ಆಪರೇಷನ್ ಕಮಲ ಮಾಡಿ ಯಶಸ್ವಿಯಾಗಿ ಆಪರೇಷನ್ ಕಮಲ ಸ್ಟಾರ್ಟ್ ಆಗಿದೆ ಕರ್ನಾಟಕದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಅದು ದೇಶದ ತುಂಬೆಲೆ ಮಾಡಿ ಹಲವಾರು ಸರ್ಕಾರಗಳನ್ನು ತಲೆ ಕೆಳಗೆ ಮಾಡಿದ್ದಾರೆ ಕರ್ನಾಟಕದಲ್ಲೂ ಹಲವಾರು ಬಾರಿ ಆಗಿದೆ ಅದು ಈ ಬಾರಿ ಮತ್ತೆ ಆಗುತ್ತೆ ಅನ್ನುವ ಭಯನೇ ಕಾಂಗ್ರೆಸ್ ಅನ್ನು ಇದು ಮಾಡಿದೆ ನೀವು ಮತ್ತೊಂದು ಹೇಳಿದ್ರಲ್ಲ ಈ ಏನು ಒಂದು ಸರ್ವಾಧಿಕಾರ ಬಂದು ಬಿಡುತ್ತೆ ಅನ್ನುವಂತ ಒಂದು ಭಯವನ್ನ ಕೂಡ ಮತದಾರರಿಗೆ ಏನು ಬಿತ್ತಲಾಯಿತು ಅಂತ ನನಗೇನು ಸಮ್ಮಿಗೆ ಅದು ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಭಾವ ಬೀರಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ನೋಡಿ ಈ ಯೋಗೇಂದ್ರ ಯಾದವ್ ಅವರು ಮಾತಾಡ್ತಾ ಹೇಳಿದರು ಈ ತಾನಾಶಾಹಿ ಅನ್ನುವಂಥ ಪದವನ್ನು ಸಾಮಾನ್ಯ ಜನರು ಕೂಡ ಬಳಸ್ತಾ ಇದ್ದಾರೆ ಉತ್ತರ ಭಾರತ ಭಾಗದಲ್ಲಿ ಅಂತ ತಾನಾಶಾಹಿ ಅನ್ನೋ ಪದಕ್ಕೆ ಅದನ್ನು ಜನ ಅರ್ಥ ಮಾಡಿಕೊಂಡಷ್ಟು ಸರ್ವಾಧಿಕಾರ ಅನ್ನುವಂಥ ಪದ ಕನ್ನಡ ಪದವನ್ನು ಕರ್ನಾಟಕದ ವೋಟರ್ಸ್ ಅರ್ಥ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಆ ಸರ್ವಾಧಿಕಾರಿ ಅಂದರೆ ಏನು ಅಂತ ಜನಕ್ಕೆ ಅರ್ಥ ಆಗೋದಿಲ್ಲ ಏನಪ್ಪ ಸರ್ವಾಧಿಕಾರ ಅಂತ ಅಂದರೆ ಅದು ನನಗೆ ಇನ್ನೂ ಕೂಡ ಜ ಕರ್ನಾಟಕದ ಜನರ ಅಥವಾ ಕರ್ನಾಟಕದ ಮತದಾರರ ಮತ್ ಆಳಕ್ಕೆ ಮನಸ್ಸಿನ ಆಳಕ್ಕೆ ಇಳಿದಿದೆ ಅಂತ ಅನಿಸ್ತಾ ಇಲ್ಲ ಈ ಧ್ರುವ ಅವ ತಾನಾಶಾಹಿ ತಾನಾಶಾಹಿ ಅಂತ ಹೇಳಿದಾಗಿದೆಯಲ್ಲ ಅದನ್ನು ಸಾಮಾನ್ಯ ಜನ ಹಿಂದಿ ಮಾತಾಡುವ ಸಾಮಾನ್ಯ ಜನ ಪಿಕಪ್ ಮಾಡಿಕೊಂಡಿದ್ದಾರೆ ಅಂತರ್ಗತ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅದು ತಾನೇ ಅನ್ನೋದಿದೆ ಅಲ್ಲ ಪೊಲೀಸ್ ಠಾಣೆ ಆಗಿ ಅದು ಓಕೆ ತಾನೇ ಅಂತಂದರೆ ಇಡೀ ದೇಶ ಪೊಲೀಸ್ ಠಾಣೆ ಆಗಿ ಬಿಡುತ್ತಾ ಅನ್ನುವಂಥ ಒಂದು ಭಯ ಹುಟ್ಟುತ್ತೆ ಈ ಹಿಂದಿ ಮಾತಾಡೋರಲ್ಲಿ ಈ ಕನ್ನಡದಲ್ಲಿ ಸರ್ವಾಧಿಕಾರ ಅಂದರೆ ಏನು ಸರ್ವಾಧಿಕಾರ ನಾವು ಸರ್ವಾಧಿಕಾರ ಅಂತ ತುಂಬ ಮಂದಿಯನ್ನು ಕರಿತೇವೆ ಒಬ್ಬ ವಾರ್ಡ್ನೇ ಮಿನಿಸ್ಟರ್ ಮಿನಿಸ್ಟರ್ನ ಕರಿತೇವೆ ಸೊ ಅದು ಇನ್ನೂ ಕೂಡ ಆ ಒಂದು ಏನೂ ಆಗಿಬಿಡುತ್ತೆ ದೇಶದಲ್ಲಿ ಅನ್ನುವಂಥ ಭಯವನ್ನು ಹುಟ್ಟಿಸಿಲ್ಲ ಅಂತ ಅನಿಸುತ್ತೆ ನನಗೆ ಕರ್ನಾಟಕದ ಮಟ್ಟಿಗೆ ಯಾವುದು ವರ್ಕ್ ಆಗಿದೆ ಅಂತಂದರೆ ಎರಡು ಮತ್ತೆ ಕಾಂಗ್ರೆಸ್ ವಿಚಾರಕ್ಕೆ ಬರುವುದರೆ ಒಂದು ಈ ಸಾರಿ ಗ್ಯಾರಂಟಿ ಪ್ರೋಗ್ರಾಮ್ಸ್ ಏನಿದ್ದಾವೆ ಆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಅವರದೇ ಆದಂತಹ ಮತದಾರರನ್ನು ಸೃಷ್ಟಿಸಿದ್ದಾರೆ ಎಸ್ಪೆಷಲಿ ವಿಮೆನ್ ಮಹಿಳಾ ಮತ ಮಹಿಳಾ ಮತದಾರರು ಮಹಿಳಾ ಮತದಾರರು ಈಗ ನಿಮ್ಮ ಈ ದಿನ ಕಂಡು ಬರ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ನಾವು ಏನನ್ನು ಕಂಡಿದ್ದೇವೆ ಅಂತಂದರೆ ಕಟ್ಟಿಂಗ್ ಎಕ್ರಾಸ್ ದ ಕಾಸ್ಟ್ ಜಾತಿ ಯಾವುದೇ ಇರಲಿ ಧರ್ಮ ಯಾವುದೇ ಇರಲಿ ಎಲ್ಲ ಅಂದರೆ ಲಿಂಗಾಯತರು ಸೇರಿದಂತೆ ಲಿಂಗಾಯತರು ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅಂತ ನಾನಿನ್ನೂ ನಾನು ಒಪ್ಪಿಕೊಳ್ಳುವುದಿಲ್ಲ ಆದರೆ ಲಿಂಗಾಯತರು ಸೇರಿದಂತೆ ಲಿಂಗಾಯತ ಸಮೂಹದಲ್ಲೂ ಕೂಡ ಸಮುದಾಯದಲ್ಲೂ ಕೂಡ ಮಹಿಳೆಯರು ಅದರಲ್ಲೂ ಕೂಡ ಬಡ ಮಹಿಳೆಯರು ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಏನು ಬಿಲ್ಡ್ ಆಗಿದೆ ಮಹಿಳಾ ಮತದಾರರ ಒಂದು ಸಮೂಹ ಒಂದು ಮತದಾರರ ಮತ ಬ್ಯಾಂಕ್ ಅಂತ ಬೇಕಾದ ಕರೀ ನೀವು ಅದು ಕಾಂಗ್ರೆಸ್ಸಿಗೇನು ಸೃಷ್ಟಿಯಾಗಿದೆ ಅದನ್ನು ಇನ್ನೂ ಕೂಡ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಮಾಡಿತ್ತು ಅದು ಒಂದು ಪಾಸಿಟಿವ್ ಆದಂಥ ಒಂದು ಅಂಶ ಅಂದರೆ ಕಾಂಗ್ರೆಸ್ ತಾನಶಾಹಿಗಿಂತ ಹೆಚ್ಚಾಗಿ ಸರ್ವಾಧಿಕಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಳಸಿದ್ದು ಇದನ್ನು ಇನ್ನೊಂದು ಇದು ಪಾಸಿಟಿವ್ ಆಯಿತು ಇನ್ನೊಂದು ನೆಗೆಟಿವ್ ವಿಚಾರ ಅದೇನಂದರೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಈಗ ದೇಶಕ್ಕಾಗಿ ಮೋದಿ ಅಂತ ಅವರು ಹೇಳುವೊತ್ತಿಗೆ ಇವರು ಹೇಳೋದೇನು ಅಂತಂದರೆ ಮೋದಿ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಹೇಳಿ ಓಕೆ ಇದು ಸ್ವಲ್ಪ ಮಟ್ಟಿಗೆ ವರ್ಕ್ ಆಗಿದೆ ಅಂತ ಅನಿಸುತ್ತೆ ನನಗೆ ಕೆಲಸ ಮಾಡಿದೆ ಇಲ್ಲಿ ಯಾಕಂತಂದರೆ ಯಾವುದೇ ಚುನಾವಣೆಯಲ್ಲಿ ಈ ರೀತಿ ಕರ್ನಾಟಕಕ್ಕೆ ವರ್ಷದಿಂದ ಇದ್ದಂಥ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆ ಏನು ಮಾಡಿದೆ ಏನು ಮಾಡಿದರೆ ಬೇಡ ಆದರೆ ನಮಗೆ ನ್ಯಾಯಬದ್ಧವಾಗಿ ಏನಿಸಬೇಕು ಅದನ್ನು ಕೊಡ್ತಾ ಇಲ್ಲ ಕರ್ನಾಟಕವನ್ನು ಕಡೆಗಣಿಸ್ತಾ ಇದೆ ಕರ್ನಾಟಕವನ್ನು ಅವಮಾನಿಸ್ತಾ ಇದೆ ಅನ್ನೋದಕ್ಕೆ ಮತ್ತು ಚುನಾವಣೆ ಸಮಯದಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದಷ್ಟು ಅವರು ಮಾತಾಡಿದ್ದಿರ್ಬೋದು ಅವರು ಸರಿಯಾದಂಥ ಅಂದರೆ ಒಂದು ಸುಳ್ಳು ಆ ವಿಚಾರದಲ್ಲಿ ಕೇಂದ್ರ ದ ಕೇಂದ್ರದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಯಾರು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಅವ್ರು ಹೇಳಿದ ಮಾತುಗಳಲ್ಲೆಲ್ಲವೂ ಕೂಡ ಇಲ್ಲ ಇಲ್ಲಿ ಏನೋ ಅಡೌಟ್ ಆಗಿದೆ ಅಂತ ಜನರಿಗೆ ಕೂಡ ಅನಿಸುವ ರೀತಿಯಲ್ಲಿ ಆಯ್ತು ಅದು ಇವೆರಡೂ ಸೇರಿ ಒಂದು ಗ್ಯಾರಂಟಿಯ ಪಾಸಿಟಿವ್ ಫ್ಯಾಕ್ಟರ್ ಅಂದರೆ ಧನಾತ್ಮಕವಾದ ಒಂದು ಅಂಶ ಮತ್ತು ಕರ್ನಾಟಕಕ್ಕೆ ಅನ್ಯಾಯಿತು ಅನ್ನೋಂಥದ್ದು ಋಣಾತ್ಮಕವಾದ ಅಂಶ ಇವು ಕೂಡ ನಾನು ಆಗ ಹೇಳಿದೆ ಅಲ್ಲ ಒಂದು ಪಾರ್ಟಿಯ ಒಳಗೆ ಆರ್ಗನೈಸೇಷನ್ಲಿ ಸ್ಪೀಕಿಂಗ್ ಒಂದು 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 ಸಾಮಾನ್ಯ ಜನರ ಚೈತನ್ಯ ಚೈತನ್ಯ ಇತ್ತು ಅದಕ್ಕೆ ಜೊತೆಗೆ ಈ ಮತದಾರರಿಗೆ ಹೇಳಲಿಕ್ಕೆ ಒಂದೆರಡು ವಿಚಾರಗಳು ಕೂಡ ಇದ್ದವು ಈ ಸಾರಿ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ಕಾಂಗ್ರೆಸ್ ಒಂದು ನಿರ್ಧಾರ ಆರಂಭದಲ್ಲೇ ಮಾಡಿತು ಚುನಾವಣೆಯ ಅಂದರೆ ಲೋಕಸಭಾ ಚುನಾವಣೆಯ ಏನು ತಯಾರಿ ನಡೆಯೊತ್ತಿಗೆ ಒಂದು ನಿರ್ಧಾರಕ್ಕೆ ಅವರು ಬಂದಾಗೆ ಕಾಣಿಸುತ್ತೆ ಅದು ಏನು ಅಂತಂದರೆ ಈ ಸಾರಿ ಕರ್ನಾಟಕದಲ್ಲಿ ಏನಿದ್ದರೂ ಕೂಡ ಇದನ್ನು ನಾವು ಒಂದು ಕಾಂಗ್ರೆಸ್ ವರ್ಸಸ್ ಮೋದಿ ಅನ್ನುವ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಬಾರ್ದು ಅದರ ಬದಲಾಗಿ ಇದನ್ನು ಮೋದಿ ವರ್ಸಸ್ ಕರ್ನಾಟಕ ಅಥವಾ ಬಿ ಜೆ ಪಿ ವರ್ಸಸ್ ಕರ್ನಾಟಕ ಅನ್ನೋ ರೀತಿಯಲ್ಲಿ ಈ ಚುನಾವಣೆ ನಡೀಬೇಕು ಕಾಂಗ್ರೆಸ್ ಬಿ ಜೆ ಪಿ ಅಂದ ಕೂಡಲೇ ಅಥವಾ ಕಾಂಗ್ರೆಸ್ ಮೋದಿ ಅಂದ ಕೂಡಲೇ ಕರ್ನಾಟಕದಲ್ಲಿ ನೀವು ಸರಿಯಾಗಿ ಇದನ್ನು ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಕರ್ನಾಟಕ ಮೋದಿ ವಿರುದ್ಧ ಫೈಟ್ ಮಾಡ್ತಾ ಇದೆ ಅಥವಾ ಕರ್ನಾಟಕ ಬಿ ಜೆ ಪಿ ವಿರುದ್ಧ ಫೈಟ್ ಮಾಡ್ತಿದೆ ಅನ್ನೋದು ಇದೆಲ್ಲ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವರು ಬಂದು ಇದನ್ನೆಲ್ಲ ತಯಾರಿ ಮಾಡಿಕೊಂಡ್ರು ಅದು ಕೂಡ ಒಳ್ಳೆಯ ಸ್ಟ್ರಾಟಜಿ ಆ ನರೇಟಿವ್ ಅನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸಲು ಕಾಂಗ್ರೆಸ್ ಯಶಸ್ವಿಯಾದಂತ ಅನ್ಸುತ್ತಾ ನಿಮ್ಗೆ ಮೊದಲು ಫೇಸ್ ನಾವು ಚುನಾವಣೆ ಮುಗಿಸಿದ್ದೇವೆ ಅದನ್ನು ಅದು ಅದನ್ನು ಎಷ್ಟರ ಮಟ್ಟಿಗೆ ತಲುಪಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ಮತದಾರಿಗೆ ತಲುಪಿದರೆ ಅದು ಇದು ಮಾತ್ರ ಅಂತ ಅದಕ್ಕೆ ಗ್ಯಾರಂಟಿನೂ ಪೂರಕವಾಯಿತು ಕರ್ನಾಟಕಕ್ಕೆ ಅನ್ಯಾಯಿತು ಅನ್ನುವಂಥದ್ದು ಪೂರಕವಾಯಿತು ಗ್ಯಾರಂಟಿ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ನೋಡಿಯಪ್ಪ ನಾವು ಇದನ್ನು ಮಾಡಿದ್ದೇವೆ ಓಕೆ ಇದನ್ನು ಉಳಿಸಿಕೋಬೇಕಾದ್ರೆ ನೀವು ನಮಗೆ ಮತ ಕೊಡಬೇಕು ಕರ್ನಾಟಕದಲ್ಲಿ ನಾವು ಇದನ್ನು ಮಾಡಿದ್ದೇವೆ ಬಿ ಜೆ ಪಿಯವರು ಅವರು ನಿಮಗೇನು ಮಾಡಿಲ್ಲ ನಾವು ಮಾಡಿದ್ದೇವೆ ಕರ್ನಾಟಕಕ್ಕೆ ಬಂದು ಚಂಬು ಕೊಟ್ಟಿದ್ದಾರೆ ಹೌದು ಹೌದು ಅವ್ರೇನು ಮತ್ತು ಎರಡನೇದು ಅನ್ಯಾಯ ನಾವೇನು ಮಾಡಿದ್ದೇವೆ ಕರ್ನಾಟಕದಲ್ಲಿ ಇದನ್ನು ಮಾಡಿದ್ದೇವೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ನಾವು ಇದನ್ನು ಕರ್ನಾಟಕ ಮಾಡಿದ್ದೇವೆ ಅವರು ಕರ್ನಾಟಕ ಇದನ್ನು ಮಾಡಿಲ್ಲ ಅಂದರೆ ಅಲ್ಲಿ ನರೇಟಿವ್ ಏನಾಯಿತು ಅಂತಂದರೆ ಕರ್ನಾಟಕ ವರ್ಸಸ್ ಮೋದಿ ಕರ್ನಾಟಕ ವರ್ಸಸ್ ಬಿ ಜೆ ಪಿ ಆಯಿತು ಹೊರತು ಕಾಂಗ್ರೆಸ್ ವರ್ಸಸ್ ಮೋದಿ ಅಥವಾ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಗಿಲ್ಲ ಇಂಪಾರ್ಟೆಂಟ್ ಹೇಳಿದ್ರೆ ನೀವು ಕರ್ನಾಟಕ ತನ್ನ ಗ್ಯಾರಂಟಿಗಳ ಮೇಲೆ ಹೋಗ್ತಾ ಇದೆ ಆಮೇಲೆ ಓನರ್ಶಿಪ್ಪನ್ನು ಮಾಡ್ತಾ ಇದೆ ತಾವು ಹೆಚ್ಚಿಗೆ ಗೆಲ್ಲದೆ ಹೋದರೆ ನಮಗೆ ಈ ಸರ್ಕಾರನ ಉಳಿಯತಿಲ್ಲ ಅನ್ನೋ ಭಯ ಬಂತು ಅದೇ ಮತದಾರಗೂ ಇದೆ ಈ ಗ್ಯಾರಂಟಿ ಕೊಟ್ಟಿರುವ ಸರ್ಕಾರ ಉಳಿಯದೇ ಹೋದರೆ ನಮ್ಗೆ ಗ್ಯಾರಂಟಿ ಮುಂದೆ ಸಿಗೋದಿಲ್ಲ ಅನ್ನೋಕ್ಷ ಪರೋಕ್ಷವಾಗಿ ಮತದಾರಿಗೂ ತಲುಪ್ತು ಅದ್ರ ಜೊತೆಗೆ ಕರ್ನಾಟಕ ವರ್ಸಸ್ ಬಿ ಜೆ ಪಿ ಮತ್ತು ಕರ್ನಾಟಕ ವರ್ಸಸ್ ಮೋದಿ ಅನ್ನೋ ನರೇಟಿವ್ ಬಿಲ್ಡ್ ಆಗೋದು ಮುಖ್ಯವಾದ ಕಾರಣ ಅಮಿತ್ ಶಾ ಅವರ ಬರ ಪರಿಹಾರಕ್ಕೆ ಕರ್ನಾಟಕ ಆಯ್ತು ಅನ್ನೋದು ಇವರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಹೋರಾಟ ಮಾಡಿ ಆ ಬರ ಪರಿಹಾರ ಗೆದ್ಕೊಂಡ್ಬಂದಿರೋದು ಕರ್ನಾಟಕ ನಿಜವಾಗ್ಲೂ ಎಲೆಕ್ಷನ್ ಟೈಮಲ್ಲಿ ದೊಡ್ಡ ಗೆಲುವಂತ ಅನ್ಸುತ್ತೆ ಬಟ್ ತೊಂಬತ್ತೊಂಬತ್ತರ ನಂತರ ಬಿ ಜೆ ಪಿ ಯಾವಾಗಲೂ ಮೇಲ್ಮುಖವಾಗಿ ಸಾಕ್ತಾ ಇತ್ತು ಕರ್ನಾಟಕದಲ್ಲಿ ಕ ಕಳೆದ ಎಲೆಕ್ಷನಲ್ಲಿ ಹತ್ತೊಂಬತ್ತರಲ್ಲಿ ದಾಖಲೆ ಐವತ್ತೊಂದು ಪರ್ಸೆಂಟ್ ಮತದಾನ ಪಡ್ತಿತ್ತು ಅವ್ರ ಸ್ಟ್ರಾಟಜಿ ಎಲ್ಲಿ ತಪ್ಪಾಯ್ತು ಅನ್ಸುತ್ತೆ ಯಾಕೆ ಕರ್ನಾಟಕದಲ್ಲಿ ಅವರು ಬ್ಯಾಕ್ ಸೀಟಿಗೆ ಬಂದರು ಅನ್ಸುತ್ತೆ ಪ್ರಥಮ ಪ್ರತಿ ಚುನಾವಣೆಯಲ್ಲೂ ಮೇಲ್ಗೆ ಹೋಗ್ತಾ ಇದ್ದವರು ಈ ಚುನಾವಣೆಯಲ್ಲೂ ಸ್ಪರ್ಧೆಗೆ ಬಂದಿದ್ದಾರೆ ಎಲ್ಲೋ ಒಂದು ಒಂದಿಷ್ಟು ಹಂತದಲ್ಲಿ ನೋಡ್ತಾ ಇದ್ದಾಗ ಸರ್ವೇದಲ್ಲಿ ನೋಡ್ತಾ ಇದ್ದಾಗ ಅವರು ಬ್ಯಾಕ್ ಇದ್ದಾರೆ ಇದು ಕಾರಣ ಅಂತ ಏನು ಅನ್ಸುತ್ತೆ ಅಲ್ಲ ಅದು ನಾನು ಹೇಳಿದ ಹಾಗೆ ಇಷ್ಟರ ತನಕ ಅವ್ರು ಯಾಕೆ ಬೆಳೀತಿದ್ದರು ಅಂತಂದರೆ ಇದು ಕಾಂಗ್ರೆಸ್ನ ವೀಕ್ನೆಸ್ಸನ್ನು ಬಳಸಿಕೊಂಡು ಬೆಳೀತಿದ್ರು ಈ ಸಾರಿ ಅವರು ಸ್ವಲ್ಪ ಡಿಫೆನ್ಸಿವ್ ಆಗಿದ್ದಾರೆ ಅಥವಾ ಈ ಸಾರಿ ಅವರು ಹಿಂದಿದ್ದಷ್ಟು ಪ್ರಬಲವಾಗಿ ಯಾಕಿಲ್ಲ ಅಂತಂದರೆ ನೋಡಿ ಸಾವಿರದ ಎರಡು ಸಾವಿರದ ಇಪ್ ಹತ್ತೊಂಬತ್ತರಲ್ಲಿ ಏನಾಯಿತು ಅಂದರೆ ಐವತ್ತೊಂದು ಪರ್ಸೆಂಟ್ ಐವತ್ತೊಂದು ಪಾಯಿಂಟ್ ಸಮಥಿಂಗ್ ಪರ್ಸೆಂಟ್ ವೋಟ್ ಅವರು ಏನು ತಿಳ್ಕೊಂಡು ತಕೊಂಡ್ರು ಅದು ನನ್ನ ಪ್ರಕಾರ ಒಂದು ಎಕ್ಸೆಪ್ಷನ್ ಅದು ಓಕೆ ಅದು 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 ಸಹಜ ಅಲ್ಲ ಅದೊಂದು ಅಸಹಜವಾದಂಥ ಒಂದು ರೀತಿ ಸಡನ್ ಆಗಿ ಪುಲ್ವಾಮಾ ಘಟನೆ ಒಂದು ಕಡೆ ಥಿಂಕ್ ಮಾಡಕ್ಕೆ ಬಂತು ಆ ಮಟ್ಟಿಗೆ ನೋಡಿದರೆ ಇದನ್ನು ಬೇರೆ ಬೇರೆ ಕರ್ನಾಟಕದ ಕರ್ನಾಟಕವನ್ನು ಬಳಸಿ ದೇಶದ ಉನ್ಮಾದ ದೇಶ ಪ್ರೇಮದ ಉನ್ಮಾದ ಹೌದು ಎರಡು ವಿಚಾರಗಳಿದ್ದಾವೆ ಇದನ್ನು ಉಳಿದ ರಾಜಕೀಯ ಕೂಡ ಹೇಳಿದ್ದಾರೆ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರದ ವೈಫಲ್ಯತೆಯನ್ನು ಇತ್ತು ಅದು ಒಂದು ಆಗಿತ್ತು ಓಕೆ ಅದೊಂದು ದೊಡ್ಡ ರೀತಿಯಲ್ಲಿ ಮತದಾರರ ಮನಸ್ಸನ್ನು ಪ್ರಭಾವಿಸಿತು ಆ ಕಾರಣಕ್ಕೋಸ್ಕರ ಮೇಲೆ ಬಿದ್ದರು ಓಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಅಲ್ಲಿ ಮೋದಿ ಪ್ಲಸ್ ಯು ಪಿ ಯು ಯು ಪಿ ಎ ವೈಫಲ್ಯಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಅಲ್ಲಿ ಮೋದಿ ಪ್ಲಸ್ ಪುಲ್ವಾಮಾ ಓಕೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಬಂದರೆ ಮೋದಿ ಮಾತ್ರ ಓಕೆ ಬೇರೆ ಏನಿಲ್ಲ ಅಲ್ಲಿ ಓಕೆ ಅಷ್ಟೊತ್ತಿಗೆ ಏನಾಯಿತು ಮೋದಿಯ ವಿರುದ್ಧ ಹೇಳಲಿಕ್ಕೆ ಅದನ್ನು ಜನ ಒಪ್ಪಿಕೊಳ್ತಾರೋ ಬಿಡ್ತಾರೋ ಮೋದಿಯವರ ವಿರುದ್ಧ ಕಾಂಗ್ರೆಸ್ಗೆ ಹೇಳಲಿಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಎಸ್ಪೆಷಲಿ ಎಲೆಕ್ಟ್ರಲ್ ಬಾಂಡ್ ಎಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಕ್ಕೆ ಹೇಳಲಿಕ್ಕೆ ಭಾಳಷ್ಟು ಎಲೆಕ್ಟ್ರಿಗೆ ಈಗ ಕರಪ್ಷನ್ ವಿಚಾರಕ್ಕೆ ಮತ್ತೆ ಬರೋಣ ನ್ಯಾಷನಲ್ ಇಶ್ಯೂಗೆ ಮತ್ತೆ ಬರೋಣ ನ್ಯಾಷನಲ್ಲಿ ಫೇಲ್ಯೂರ್ ಆಯಿತೋ ಬೆಲೆ ಏರಿಕೆ ಅದೆಲ್ಲ ಬಿಟ್ಟರೂ ಕೂಡ ಮಾಡಿಲ್ಲ ಅಲ್ಲಿ ಮೋದಿ ಮಾತ್ರ ಇರುವುದು ಇಲ್ಲಿ ಕರ್ನಾಟಕಕ್ಕೆ ಮೋದಿ ಅನ್ಯಾಯ ಮಾಡಿದ್ರನ್ನೋಂಥ ಒಂದು ಅದನ್ನು ಹೇಳಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಷಣಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ಕೂಡ ಇದೆ ಓಕೆ ಆದ ಕಾರಣ ಅವ್ರು ಯಾಕೆ ಡಿಫೆನ್ಸಿವ್ ಆಗಿದ್ದಾರೆ ಅಂತಂದರೆ ಅವರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಇಲ್ಲ ಈ ಸಾರಿ ಮತ್ತು ಅವರಿದ್ದಂಥ ಒಂದೇ ಅಡ್ವಾಂಟೇಜ್ ಮೋದಿ ಆ ಮೋದಿಯ ವಿರುದ್ಧ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಬೇಕಾದಷ್ಟು ವಿಚಾರಗಳು ವಿಚಾರಗಳು ಈ ಎರಡು ಕಾರಣಕ್ಕೋಸ್ಕರ ಬಿ ಜೆ ಪಿ ಈ ಸಾರಿ ಒಂಥರ ರಕ್ಷಣಾತ್ಮಕವಾದಂಥ ಆಟ ಆಡಬೇಕಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ ಈ ರಕ್ಷಣಾತ್ಮಕವಾದಂಥ ಆಟ ಆಡ್ತದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದು ಎಷ್ಟರ ಮಟ್ಟಿಗೆ ಸೀಟ್ನಲ್ಲಿ ವ್ಯತ್ಯಾಸ ಅಂದರೆ ಕಡಿಮೆ ಆಗ್ಬೋದು ಒಂದು ರೀತಿಯಲ್ಲಿ ನೋಡಿದರೆ ಕಳೆದ ಸಾರಿ ಅವರು ತಗೊಂಡಿದ್ದು ಒಂದೇ ಒಂದು ಸೀಟು ಕಾಂಗ್ರೆಸ್ನವರು ಅದರಿಂದ ಒಂದು ಹೆಚ್ಚು ತಗೊಂಡ್ರು ಕೂಡ ಈ ಸಾರಿ ಅದು ಇಂಪ್ರೂವ್ಮೆಂಟ್ ಅದಲ್ಲ ಅದಕ್ಕಿಂತ ಆ ಕಡೆಗೆ ಈ ಎಲ್ಲ ಎಲ್ಲ ನಾವು ಇಷ್ಟತನ ಏನು ಚರ್ಚೆ ಮಾಡಿದೆವು ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆಗೆ ತಗೊಂಡ್ರೆ ಇವೆಲ್ಲವೂ ಕೂಡ ಎಷ್ಟು ಸೀಟ್ಸ್ಗಳಾಗಿ ಪರಿವರ್ತನೆ ಆಗ್ಬೋದು ಅನ್ನೋದಿದೆಲ್ಲ ಅದು ಬಹುಶಃ ಯಾರಾದರೂ ಚುನಾವಣಾ ತಜ್ಞರು ಅಥವಾ ಅಂಕಿಅಂಶ ತಜ್ಞರು ಮಾತಾಡಬೇಕು ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಸ್ಪಷ್ಟವಾಗಿ ಹೇಳ್ಬೋದು ಇಷ್ಟೇ ಈ ಸಾರಿ ಏನು ಚುನಾವಣೆ ನಡೀತಾ ಇದೆ ಅದು ಹಿಂದಿನ ಚುನಾವಣೆಗೆ ರೀತಿಯಲ್ಲಿ ಅಲ್ಲ ಲೋಕಸಭಾ ಚುನಾವಣೆ ಈ ಸಾರಿ ಒಂದು ಲೋಕಸಭಾ ಚುನಾವಣೆ ಹೇಗೆ ನಡೀಬೇಕು ಹಾಗೆ ನಡೀತಾ ಇದೆ ಎರಡೂ ಕಡೆಯಲ್ಲಿ ಕೂಡ ಸ್ಪರ್ಧೆ ಸ್ಪರ್ಧೆ ಇದೆ ಮತ್ತು ಕಾಂಗ್ರೆಸ್ ಒಂದು ಹಂತದಲ್ಲಿ ಬಿ ಜೆ ಪಿಯನ್ನು ಡಿಫೆನ್ಸಿವ್ ಆಗಿ ರಕ್ಷಣಾತ್ಮಕವಾಗಿ ಚುನಾವಣೆ ಎದುರಿಸುವ ರೀತಿಯಲ್ಲಿ ತಂದು ನಿಲ್ಲಿಸಿದೆ ತಂದು ನಿಲ್ಲಿಸಿದೆ ಅಷ್ಟರ ಮಟ್ಟಿಗೆ ನಾವು ಅಂದ್ರೆ ಇಲ್ಲಿವರೆಗೂ ಅನ್ನು ಬಿಜೆಪಿ ಬಿಲ್ಡ್ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಚುಂಬು ವಿಚಾರನೂ ಆಗಿರಬಹುದು ಇವರು ಚುಂಬು ಅಂತ ಹೇಳಿದಾಗ ಅವರು ಅನಂತರ ಚಿಪ್ಪು ಅಂತ ಮತ್ತೆ ಹೇಳ್ಬೇಕಾಯ್ತು ಮತ್ತೆ ಅವರ ಹಳೆಯ ಇದು ಇವರಿಗೆ ಆಂಟಿ ಹಿಂದೂ ಇವರ ಆಂಟಿ ನ್ಯಾಷನಲ್ ಅನ್ನುವಂತಹ ಹಳೆಯ ರಾಗವನ್ನೇ ಮತ್ತೆ ತೆಗೋಬೇಕಾಯ್ತು ಅವೆಲ್ಲವೂ ಕೂಡ ಒಂಥರ ಡಿಫೆನ್ಸಿವ್ ಆಗಿ ರಕ್ಷಣಾತ್ಮಕವಾಗಿ ಅವರು ಪ್ರತಿಕ್ರಿಯಿಸದೇ ಹೊರತು ಅವರಾಗಿ ಎಜೆಂಡಾ ಸೆಟ್ ಮಾಡುವ ಕಾಂಗ್ರೆಸ್ ಈ ಸಾರಿ ಕೆಲಸ ಮಾಡ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಆಗಿದೆ ಇದು ದೇಶದ ತುಂಬೆಲ್ಲ ಕನ್ನಡ ಕಾಂಗ್ರೆಸ್ ಮಾಡಲು ಯಶಸ್ವಿಯಾಗಿದೆ ಇಲ್ಲ ಬಟ್ ಕರ್ನಾಟಕದಲ್ಲಿ ಮಾತ್ರ ತುಂಬ ಯಶಸ್ವಿಯಾಗಿ ಇದನ್ನು ಮಾಡಿದ್ರು ಮಾಡಿದೆ ಬಟ್ ಇನ್ನೊಂದು ಮುಖ್ಯವಾದ್ದು ಇಲ್ಲಿವರೆಗೂ ನಾವು ನೋಡ್ತಾ ಇದ್ರು ದೇಶದ ಅತ್ಯಂತ ಜನಪ್ರಿಯ ನಾಯಕ ಇವತ್ತು ಮೋದಿ ಆಗಿದ್ರೆ ಕರ್ನಾಟಕದಲ್ಲಿ ನಾವು ಸರ್ವೇದಲ್ಲಿ ನೋಡ್ತಾರೆ ಮೋದಿನೇ ಇನ್ನೂ ಜನಪ್ರಿಯ ನಾಯಕರ ಕಂಡು ಬರ್ತಾರೆ ಬಟ್ ಜೋ ಮೋದಿಯ ಜನಪ್ರಿಯತೆ ಸ್ಟಾಗ್ನೆಂಟ್ ಆಗ್ತಾಯಿದೆ ಅದು ಇದೆ ಅನ್ನೋ ಒಂದು ಭಯ ಕಾಡ್ತಾ ಇದೆ ಬಿಜೆಪಿಗೆ ಆ ಏನು ವೇವ್ ಇಲ್ಲ ಅಥವಾ ವೇವ್ ಕೆಳಗೆ ಹೋಗ್ತಾ ಇದೆ ಅನ್ನೋದೇ ಈ ಚುನಾವಣೆಯ ಮುಖ್ಯ ಇದು ಆಗಿದೆ ಅಂತ ಅನ್ಸತ್ತಲ್ವ ನಿಮಗೆ ಅಲ್ಲ ಈಗ ಮೋದಿ ದೇಶಕ್ಕಾಗಿ ಮೋದಿ ಅನ್ನುವಂಥ ಬಿ ಜೆ ಪಿಯ ನರೇಟಿವ್ ಏನಿದೆ ಅಥವಾ ನಿಲುವು ಏನಿದೆ ಅದನ್ನು ನಂಬಿ ಓಟ್ ಹಾಕುವವರು ಬಹಳಷ್ಟು ಮಂದಿ ಇದ್ದಾರೆ ಅದು ಈಗಲೂ ಇದ್ದಾರೆ ಅವರು ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಇದ್ದಾರೆ ಓಕೆ ಅದೇ ರೀತಿಯಲ್ಲಿ ಈ ಸರಿ ಏನಾಗಿದೆ ಅಂತಂದರೆ ದೇಶಕ್ಕಾಗಿ ಮೋದಿ ಅನ್ನೋದನ್ನು ಪ್ರಶ್ನಿಸುವಂಥ ಒಂದು ದೊಡ್ಡ ದೊಡ್ಡ ಸಂಖ್ಯೆಯ ಸಮೂಹ ಬೆಳೆದಿದೆ ಸಮೂಹ ಬೆಳೆದಿದೆ ಓಕೆ ಇದರಲ್ಲಿ ಯಾರ ಬ ಯಾರ ಬಲ ಎಷ್ಟು ಅನ್ನೋದನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಹಿಂದೆ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಲಿ ಹದಿನಾರು ಹದಿನಾಲ್ಕರಲ್ಲಿ ಆಗಲಿ ನೀವು ದೇಶಕ್ಕಾಗಿ ಮೋದಿ ಅನ್ನುವಾಗ ಅದನ್ನು ಪ್ರಶ್ನಿಸುವವರು ಯಾರೂ ಇರಲಿಲ್ಲ ಮತದಾರರ ಪೈಕಿ ಪ್ರಶ್ನಿಸುವವರು ಯಾರು ಇಲ್ಲ ಈ ಸಾರಿ ಕೇಳ್ತಾ ಇದ್ದಾರೆ ದೇಶಕ್ಕಾಗಿ ಮೋದಿ ಯಾಕಪ್ಪ ಮೋದಿ ಇಲ್ಲದ ಮೋದಿ ಇಲ್ಲದ ಸಂದರ್ಭದಲ್ಲಿ ದೇಶಕ್ಕೆ ಏನಾಗಿತ್ತು ಅಥವಾ ಮೋದಿಯಿಂದಾಗಿ ಏನಾಯಿತು ಇಂಥ ಪ್ರಶ್ನೆಗಳು ಮೊದಲ ಬಾರಿಗೆ ಈ ಸಾರಿ ಜನ ಕೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ ಇದು ದೇಶದ ಇತರ ಭಾಗದಲ್ಲಿ ಕೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಆಗ ಹೇಳಿದ್ರಲ್ಲ ಯೋಗೇಂದ್ರ ಯಾವುದೂ ಅವರು ಹೇಳಿದರು ನಾರ್ಮಲ್ ಪೊಲಿಟಿಕ್ಸಿಗೆ ಸಹಜವಾದಂಥ ರಾಜಕೀಯಕ್ಕೆ ದೇಶ ಮರಳ್ತಾ ಇದೆ ಅನ್ನೋದಕ್ಕೆ ಇದು ಕಾರಣ ಎಷ್ಟೋ ತನಕ ಏನಾಗ್ತಿತ್ತು ಅಂತಂದ್ರೆ ಮೋದಿ ಅಂದ ಕೂಡಲೇ ಅಲ್ಲಿ ಎಲ್ಲ ಏನು ನಿಮ್ಮ ಸಂಭಾಷಣೆ ಅಥವಾ ನಿಮ್ಮ ಚರ್ಚೆ ನಿಂತು ಹೋಗ್ತಿತ್ತು ಡಿಸ್ಕಷನ್ ಮೋದಿ ಉತ್ತರ ಅಲ್ಲಿ ಮುಂದೆ ನಿಂತೋಗ್ತಿತ್ತು ಮೋದಿ ಮೋದಿಗೋಸ್ಕರ ಓಟ್ ಆಗ್ತವೆ ಅಂತ ಈ ಸಾರಿ ದೊಡ್ಡ ಸಂಖ್ಯೆಯ ಮತದಾರರು ಕೇಳ್ತಿದ್ರು ಯಾಕೆ ನಾವು ಇನ್ಕಂಬೆನ್ಸಿ ಅನ್ನೋದು ಸ್ಪಷ್ಟವಾಗಿಲ್ಲೇ ಕಂಡು ಬರ್ತಾ ಇದೆ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯನ್ನೇ ನೀವು ಇಟ್ಟುಕೊಂಡು ಚುನಾವಣೆ ಮಾಡ್ತೇವೆ ಅನ್ನುವಂತ ಒಂದು ಸ್ಟ್ರಾಟಜಿ ಬಿಜೆಪಿ ಏನಿತ್ತು ಅದಕ್ಕೆ ದೊಡ್ಡ ದೊಡ್ಡ ಮಟ್ಟಿನ ಒಂದು ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಇದು ಸಾಕಾಗುತ್ತೆ ಓಕೆ ಸರ್ ಎಲ್ ಸೋ ವಾಟ್ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಪ್ರಶ್ನೆ ಬರ್ತದೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಕರ್ನಾಟಕ ಈಗಾಗಲೇ ಮೊದಲ ಹಂತದ ಮತದಾನ ಮುಗಿದಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಿಜೆಪಿ ಪ್ರಬಲ ಇರುವ ಕ್ಷೇತ್ರಗಳು ಇದರಲ್ಲಿ ಬಂದು ಹೋಗಿದಾವೆ ಈಗಾಗಲೇ ಇದರಲ್ಲಿ ಎಷ್ಟು ರಾಜ್ಯದ ಸಮಸ್ಯೆಗಳೇ ಪ್ರತಿನಿಧಿಸಿದವು ಅಥವಾ ದೇಶದ ಎಲ್ಲ ಕಡೆ ಪ್ರಶ್ನೆಗಳಿದಾವಲ್ಲ ಎಲೆಕ್ಟ್ರಲ್ ಬಾಂಡ್ ಇರ್ಬೋದು ಬೇರೆ ಅವು ಎಷ್ಟು ಪರಿಣಾಮ ಬೀರೋದು ಅಂತ ಅನ್ಸುತ್ತೆ ನಿಮಗೆ ದೇಶದ ವಿಚಾರ ಹಾಗೇ ಇಲ್ಲ ಅಂತ ನಾನು ಹೇಳಲ್ಲ ಈಗ ಉದಾಹರಣೆಗೆ ಒಂದು ಮಂಗಳೂರು ಕ್ಷೇತ್ರ ತಕ್ಕೊಳ್ಳಿ ಮಂಗಳೂರು ಕ್ಷೇತ್ರದಲ್ಲಿ ಇಷ್ಟರ ತನಕ ಅದೊಂಥರ ಕಂಪ್ಲೀಟ್ ಏಕಮುಖ ಅಂದರೆ ಲೋಕಸಭಾ ಚುನಾವಣೆಗಳೇ ಒಂದು ರೀತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಏಕಮುಖ ಅಂತ ತಿಳ್ಕೊಂಡ್ರೆ ಮಂಗಳೂರಿನಂಥ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಏಕಮುಖ ಅನ್ನೋ ರೀತಿಯಲ್ಲಿ ಇತ್ತು ಈ ಸಾರಿ ಅಂತಹ ಒಂದು ಬಿ ಜೆ ಪಿಗೆ ದೊಡ್ಡ ಅಡ್ವಾಂಟೇಜ್ ಇರತಕ್ಕಂಥ ಒಂದು ಕ್ಷೇತ್ರದಲ್ಲಿ ಕೂಡ ಒಂದು ಮಟ್ಟನ ಫೈಟ್ ಕಾಣಿಸ್ಕೊಂಡಿತ್ತು ಅಲ್ಲಿ ನೋಡಿ ಮತ್ತೊಂದು ವಿಚಾರ ಏನು ಅಂತಂದರೆ ಅಲ್ಲಿ ನೀವು ದೇಶದ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಥವಾ ಸ್ಥಳೀಯ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಥವಾ ರಾಜ್ಯದ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ಥಳೀಯ ವಿಚಾರ ಕೂಡ ಇತ್ತು ಯಾರು ಫೈಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಅಂದರೆ ಬಿ ಜೆ ಪಿಗೆ ವಿರುದ್ಧವಾಗಿ ಅಲ್ಲಿನ ಈ ಸರಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದರು ಅವರ ಜಾತಿ ಅಂತ ಅಂದರೆ ಈ ಸರಿಯ ಚುನಾವಣೆಯಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ ರಾಜ್ಯದ ವಿಚಾರಗಳೇನಿದ್ದಾವೆ ಅದಕ್ಕೆ ಆ ಕಡೆಗೆ ಒಂದು ಹಂತದಲ್ಲಿ ಸ್ಥಳೀಯವಾದಂಥ ವಿಚಾರಗಳು ಕೂಡ ಮುನ್ನೆಲೆಗೆ ಪ್ರಾಮುಖ್ಯತೆ ಮುನ್ನಲೆಗೆ ಅದರಲ್ಲಿ ಜಾತಿ ಪ್ರಮುಖ ಸ್ಥಾನ ಅದು ಮಂಗಳೂರಲ್ಲಿ ಆಗಿದೆ ಮತ್ತೆ ಉತ್ತರ ಕನ್ನಡದಲ್ಲಿ ಆಗಿದೆ ಮತ್ತೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಆಗಿದೆ ಜಾತಿ ಇದೆ ಅಲ್ಲ ಜಾತಿ ಮತ್ತೊಮ್ಮೆ ಅಂದರೆ ಅವರು ನಾವು ಯಾವುದನ್ನು ಧರ್ಮವನ್ನು ಇಟ್ಕೊಂಡು ಏನು ಬಿ ಜೆ ಪಿ ಏನು ಫೈಟ್ ಮಾಡ್ತಾ ಇದೆ ಅಥವಾ ದೇಶವನ್ನು ಇಟ್ಕೊಂಡು ಬಿ ಜೆ ಪಿ ಏನು ಫೈಟ್ ಮಾಡ್ತಾ ಇದೆ ಅದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ಜಾತಿ ಕೂಡ ಮತ್ತೊಂದು ರೀತಿಯಲ್ಲಿ ಎಮರ್ಜಾದಂಗೆ ಕಾಣುತ್ತೆ ನನಗೆ ಕರ್ನಾಟಕದಲ್ಲಿ ಇದು ಎರಡನೇ ಹಂತದ ಚುನಾವಣೆಗೆ ಮಂಗಳವಾರ ಹೋಗ್ತಾ ಇದೆ ಕರ್ನಾಟಕ ಅಲ್ಲಿಯೂ ಹದಿನಾಲ್ಕು ಕ್ಷೇತ್ರಗಳಿದ್ದಾವೆ ಉತ್ತರ ಕನ್ನಡ ಒಂದು ಹೊರತು ಬಿಟ್ಟರೆ ಉಳಿದ ಹೆಚ್ಚಾಗಿ ಒಣಭೂಮಿ ನಾಡೆಯಲ್ಲಿ ಅಲ್ಲಿ ಈ ಯಾವ ಪ್ರಮುಖ ಇದನ್ನು ತಗೋಬೋದು ಏನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು ಚುನಾವಣೆಯಲ್ಲಿ ಯಾವ ಪ್ರಮುಖ ವಿಷಯಗಳಾಗಬಹುದು ಈಗ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಹೋಲಿಸಿದ್ರೆ ಎಲ್ಲರೂ ಹೇಳ್ತಿರೋದು ಏನು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಒಂದು ಅನುಕೂಲತೆ ಜಾಸ್ತಿ ಇದೆ ತುಂಬಾ ಮುನ್ನಡೆ ಇದೆ ಕಾಂಗ್ರೆಸ್ ಅದಕ್ಕೆ ಈ ಅಲ್ಲಿ ನೋಡಿ ಅನ್ಯಾಯದ ವಿಚಾರ ಆಗಲಿ ಅಥವಾ ಗ್ಯಾರಂಟಿ ವಿಚಾರ ಆಗಲಿ ಅದು ದಕ್ಷಿಣ ಕರ್ನಾಟಕಕ್ಕಿಂತ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಅದನ್ನು ಜನ ಸ್ವೀಕರಿಸುವಂಥ ಸ್ಥಿತಿ ಯಾಕಿದೆ ಅಂತಂದರೆ ಅಲ್ಲಿ ಬಡತನ ಇದೆ ಅಲ್ಲಿ ಅಸಮತ ಅಸಮಾನತೆ ಇದೆ ಅಲ್ಲಿ ಬರಗಾಲ ಇದೆ ಬರಗಾಲದ ಕಾಲದಲ್ಲಿ ಅಂದರೆ ಅನ್ಯಾಯ ಕರ್ನಾಟಕಕ್ಕೆ ಆಯಿತು ಅನ್ನುವುದ ಅನ್ನುವಾಗ ಅದಕ್ಕೆ ಬೇರೆ ಬೇರೆ ಮುಖಗಳಿದ್ದಾವೆ ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಮುಖ ನೀವು ಆಗ ಹೇಳಿದಾಗೆ ಬರಗಾಲ ಈ ಬರಗಾಲ ಪಿಡಿಸ್ತಿರತಂಥ ಬ ಬರಗಾಲ ತೀವ್ರವಾಗಿರತಕ್ಕಂಥ ಸಂದರ್ಭದಲ್ಲಿ ಬರ ಪೀಡಿತರಾದಂಥ ಜನರಿಗೆ ಹೋಗಿ ನೋಡಿಯಪ್ಪ ನಿಮಗೆ ನಾವು ಸಹಾಯ ಮಾಡ್ಬೋದಿತ್ತು ಆದರೆ ನಮಗೆ ಕೇ ಕೇಂದ್ರ ಬಿ ಜೆ ಪಿ ಮೋದಿ ಕೊಟ್ಟಿಲ್ಲ ಅಂದಾಗ ಅದನ್ನು ಜನ ಸ್ವೀಕರಿಸುವಂಥ ಸಾಧ್ಯತೆ ಹೆಚ್ಚಿದೆ ಅಂದರೆ ಅವರ ಆ ಕಾಂಗ್ರೆಸ್ ಮಾಡುವಂಥ ಆಪಾದನೆ ಏನಿದೆ ಅದು ನಮ್ಮ ಜನ ನಮ್ಮ ಜೀವನ ನಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟದ್ದು ಅನ್ನೋ ಕಾರಣಕ್ಕೋಸ್ಕರ ಅದೇ ರೀತಿಯಲ್ಲಿ ಅಲ್ಲಿ ಬಡತನ ಇದ್ದಾಗ ಅಲ್ಲಿ ಅಸಮಾನತೆ ಇದ್ದಾಗ ಈ ಐದು ಗ್ಯಾರಂಟಿಗಳೇನಿದ್ದಾವೆ ಅದರ ಮೇಲೆ ಅಲ್ಲಿನ ಜನ ಹೆಚ್ಚು ಅವಲಂಬಿತರಾಗಿದ್ದಾರೆ ಅದು ಕಳೆದುಕೊಂಡು ಹೋಗಿ ಅದು ಕಳೆದು ಹೋಗ್ಬೋದು ಅನ್ನುವಂಥ ಭೀತಿ ಇದೆಯಲ್ಲ ಅದನ್ನು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡುವಂಥ ರೀತಿಯಲ್ಲಿ ಸ್ವಲ್ಪ ಪ್ರೇರೇಪಿಸ್ಬೋದು ಈ ಕಾರಣಕ್ಕೋಸ್ಕರ ಬಹುಶಃ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಅಂದರೆ ಲಿಂಗಾಯತ ಫ್ಯಾಕ್ಟ್ರಿ ಇದ್ದರೂ ಕೂಡ ಲಿಂಗಾಯತ್ರಿಯನ್ನು ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ ಅಥವಾ ಅವರು ಅದ ಬಿ ಜೆ ಪಿಗೆ ಪೂರಕವಾಗಿದ್ದಾರೆ ಅವರಿಗೆ ಅವರು ಅವರ ಅವರ ಬೆಂಬಲ ಏನಿದ್ರೂ ಕೂಡ ಬಿ ಜೆ ಪಿಗಂತ ನಾವು ತಿಳ್ಕೊಂಡ್ರೂ ಕೂಡ ಈ ಒಂದು ಕ್ಲಾಸ್ ಕ್ಯಾರೆಕ್ಟರ್ ಇದೆ ಅಲ್ಲ ಫಾರ್ ದ ಫಸ್ಟ್ ಟೈಮ್ ಈ ಕ್ಲಾಸ್ ಕ್ಯಾರೆಕ್ಟರ್ ಒಂದು ಕಾಣ್ತಾ ಇದೆ ನಮಗೆ ಕರ್ನಾಟಕದಲ್ಲಿ ಮತದ ಮತದಾರರ ಪೈಕಿ ಒಂದು ಕ್ಲಾಸ್ ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಬಡವರು ಯಾವುದೇ ಜಾತಿಯಲ್ಲಿರಲಿ ಅದರಲ್ಲೂ ಮಹಿಳೆಯರು ಕಾಂಗ್ರೆಸ್ನ ಅತ್ತಮಿದ್ದಾರೆ ಅನ್ನೋದಿದೆ ಅಲ್ಲ ಅದು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕ ಹೆಚ್ಚು ಕಾಂಗ್ರೆಸ್ಗೆ ಅನುಕೂಲಕರವಾಗಿದೆ ಅಂತ ಒಂದು ಕಡೆ ಇಂಪಾರ್ಟೆಂಟ್ ಹದಿನಾಲ್ಕು ಕ್ಷೇತ್ರಗಳವೂ ಅಲ್ಲಿ ಕಾಂಗ್ರೆಸ್ ಈಗಾಗಲೇ ತುಂಬ ಮುನ್ನಡೆ ಇದೆ ಅನ್ನೋದು ಸರ್ವೇಲಿ ಕಾಣಿಸ್ತಾ ಇದೆ ಬಟ್ ಅದು ಎಷ್ಟು ಪೂರಕವಾಗಿದೆ ಎಷ್ಟಿಲ್ಲ ಅಂತ ನಂಬರ್ ನೋಡಬೇಕು ಬಟ್ ಕೊನೆಯದಾಗಿ ಎಷ್ಟೋ ಸ್ಥಳೀಯ ಸಮಸ್ಯೆಗಳು ಬಂದರೂ ಸಹಿತ ಸ್ಥಳೀಯ ಕೆಲವು ಕಾಂಟ್ರವರ್ಸಿಗಳು ಮುನ್ನೆಲೆಗೆ ಬಂದಿದ್ದಾವೆ ಅದು ನೇಹ ಹತ್ತ ಕೊಲೆಯನ್ನು ನೇಹಾ ಹಿರೇಮಠ ಅವರ ಹತ್ಯೆಯನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಪ್ರಯತ್ನ ಮಾಡಿದ್ದಾರೆ ಪ್ರಜ್ವಲ್ ಅವರ ಲೈಂಗಿಕ ದೌರ್ಜನ್ಯ ಕೇಸ್ಗಳ ರಾಜಕೀಯದಲ್ಲಿ ಬಳಕೆ ಆಗ್ತಾ ಇದೆ ಇವೆಷ್ಟು ಪ್ರಭಾವ ಬೀರ್ಬೋದು ಅನ್ಸತ್ತೆ ಎರಡನೇ ಚುನಾವಣೆಯಲ್ಲಿ ವಿಚಾರ ಮಾಡ್ತಾ ಪ್ರಜ್ವಲ್ ಅವರ ವಿಚಾರ ಏನಿದೆ ಅದು ಮೊದಲ ಹಂತದ ಚುನಾವಣೆಯಲ್ಲಿ ಪ್ರಭಾವ ಬೀರಬಹುದಿತ್ತು ಪ್ರಭಾವ ಬೀರದಿದ್ದರೆ ಅದು ಜನತಾದಳದ ವಿರುದ್ಧ ಮೊದಲ ಹಂತದ ಚುನಾವಣೆಯಲ್ಲಿ ಪ್ರಭಾವ ಬೀರಬಹುದಿತ್ತು ಈ ಪ್ರಕರಣ ಬೆಳಕಿಗೆ ಬರುವತ್ತಿಗೆ ಮೊದಲನೇ ಮೊದಲನೇ ಹಂತ ಚುನಾವಣೆ ಹೆಚ್ಚು ಕಡಿಮೆ ದಿನ ನಿಗದಿಯಾಗಿತ್ತು ಎರಡು ದಿನಕ್ಕೆ ಮೊದಲು ಅಷ್ಟೇ ಇದು ಆಸನಕ್ಕೆ ಹಿಮಿತವಾಗಿ ಮಾತ್ರ ಅದು ಪ್ರಚಾರದಲ್ಲಿತ್ತು ಈಗ ಈ ದೊಡ್ಡ ಮಟ್ಟದಲ್ಲಿ ಇದೇನು ಪ್ರಚಾರ ಪಡೀತಾ ಇದೆ ಅದಾಗಿದ್ದು ಚುನಾವಣೆಯ ನಂತರ ಆದ ಕಾರಣ ಒಂದು ಹಂತದಲ್ಲಿ ಏನೋ ಆಸನದಲ್ಲಿ ಏನಾದರೂ ಪ್ರಭಾವ ಬೀರಿದ ಗೊತ್ತಿಲ್ಲ ನನಗೆ ಅಷ್ಟರ ಮಟ್ಟಿಗೆ ಮಾತ್ರ ಸೀಮಿತವಾಗಿತ್ತು ಮೊದಲ ಹಂತ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎರಡನೇ ಹಂತ ಚುನಾವಣೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ನಡೀತಾ ಇದೆ ಅಲ್ಲಿ ಜನತಾದಳದ ದೊಡ್ಡ ಮಟ್ಟಿನ ಬೆಂಬಲ ಅದು ಇಲ್ಲದ ಕಾರಣ ಕೆಲವೇ ಪಾಕೆಟ್ಸ್ಗಳಲ್ಲಿ ಈಗ ನಾವು ಈ ಕಾರಣದಿಂದಾಗಿ ನಾವು ಜನತಾ ದಳಕ್ಕೆ ಓಟು ಕೊಡುವುದಿಲ್ಲ ಅರ್ಥಾತ್ ದಳವನ್ನು ಅದರ ಮೈತ್ರಿ ಪಕ್ಷವಾದಂಥ ಬಿ ಜೆ ಪಿಗೆ ನಾವು ಓಟು ಕೊಡುವುದಿಲ್ಲ ಅನ್ನುವ ರೀತಿಯಲ್ಲಿ ಮತದಾರರು ಯೋಚಿಸುವಂಥ ಸಾಧ್ಯತೆ ಕಡಿಮೆ ತುಂಬ ಕಡಿಮೆ ಆದರೆ ಆಗಿ ಒಂದೆರಡು ವಿಚಾರ ಅಲ್ಲಿ ನಾವು ಗಮನಿಸಬೇಕಾಗತ್ತೆ ಒಂದು ಈ ಪ್ರಜ್ವಲ್ ಪ್ರಕರಣ ಏನಿದೆ ಅದು ನೀವು ಆಗ ಆಗ ಹೇಳಿದ್ರಲ್ಲ ಆ ಹುಬ್ಬಳ್ಳಿಯಲ್ಲಿ ಆ ನೇಹಾ ಪ್ರಕರಣವನ್ನು ಬಿ ಜೆ ಪಿ ದೊಡ್ಡ ಮಟ್ಟಿಗೆ ಇದನ್ನು ಬಳಸಿಕೊಂಡು ಈ ಲವ್ ಜಿಹಾದ್ ಅನ್ನುವಂಥ ಒಂದು ವಿಚಾರವನ್ನು ಮತ್ತೆ ಮುನ್ನಲೆಗೆ ತಂದು ಅದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೋಬೇಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಆ್ಯಂಟಿ ಹಿಂದೂ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಇದು ನಮಗೆ ನೆರವಾಗುತ್ತೆ ಅಂತ ಏನು ಹೊರಟರು ಆ ನೇಹಾ ಪ್ರಕರಣವನ್ನು ಈ ಪ್ರಕರಣ ಸ್ವಲ್ಪ ನ್ಯೂಟ್ರಲೈಸ್ ಮಾಡಿತು ಅಂತ ತಿಳ್ಕೊಳ್ತೇವೆ ಅಷ್ಟರ ಮಟ್ಟಿಗೆ ಅದು ಇ ಅವ್ರದೇ ಕೌಂಟರ್ ಆಯ್ತು ಅದು ಹೌದು ಹೌದು ಈಗ ಅವರದನ್ನು ಮಾತಾಡಿದಾಗ ಇವರು ಮಾತ್ರ ಸ್ಟಾರ್ಟ್ ಮಾಡಿದರು ಅವರು ದಿನ ಅಷ್ಟರ ತನಕ ಏನಿತ್ತು ಈ ಪ್ರಜ್ವಲ್ ಪ್ರಕರಣ ಬರುವ ತನಕ ಏನಿತ್ತು ಅಲ್ಲಿ ಬೀದಿಗಳಲ್ಲೆಲ್ಲ ನೇಹ ಸಂಬಂಧ ಕೊಲೆ ಸಂಬಂಧ ವಿಚಾರವಾಗಿ ಏನು ಪ್ರತಿಭಟನೆ ನಡೀತಿದ್ದು ಪ್ರಚಾರ ನಡೀತಿದ್ವು ಈಗ ಆದ ಇದಾದ ಕೂಡಲೇ ಇವರು ಕೂಡ ಪ್ರತಿಭಟನೆಗಳಿದ್ರಲ್ಲ ಸೊ ಎರಡು ಕೂಡ ಆಯಿತು ಒಂದು ರೀತಿಯಲ್ಲಿ ನ್ಯೂಟ್ರಲೈಸ್ ಆಯಿತು ಆಗಲಿಕ್ಕೆ ಅದು ಮತ್ತೆ ಮೂಲ ಸಮಸ್ಯೆಗಳು ಮುನ್ನೆಲೆ ಬಂದು ಇದು ರಾಜಕೀಯ ಸಮಸ್ಯೆಗಳು ಹೌದು ಅವರ ಅನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಉಳಿದವೆಲ್ಲವನ್ನು ಕೂಡ ಮರಿವಾಗಿ ಮಾಡ್ಬೋದು ಅಂತ ಅವರೇನು ಹೊಟ್ಟರು ಅದಕ್ಕೆ ಇದು ಒಂಥರ ಕೌಂಟರ್ ವೈಲಿಂಗ್ ಆಯಿತು ಸೊ ಇದು ಒಂದು ಎರಡನೇದು ಇನ್ನೂ ಈ ಈ ಪ್ರಕರಣ ಪ್ರಜ್ವಲ್ ಪ್ರಕರಣ ಏನಿದೆ ಅದು ನೇರವಾಗಿ ಈ ಚುನಾವಣೆಯ ಮೇಲೆ ನನಗೆ ಏನೋ ದೊಡ್ಡ ಮಟ್ಟಿನ ಪ್ರಭಾವ ಬೀರುತ್ತೆ ಅಂತ ಅನಿಸೋದಿಲ್ಲ ಆದರೆ ಚುನಾವಣೆಯ ನಂತರ ಈ ಮೈತ್ರಿಯ ಸ್ವರೂಪ ಏನಿದೆ ಎನ್ನುವುದಿದೆ ಅಲ್ಲ ಅದರ ಮೇಲೆ ಇದು ಪ್ರಭಾವ ಬೀರ್ಬೋದು ಒಂದು ವೇಳೆ ಗೆದ್ದರೆ ಏನು ಇದೆಲ್ಲ ಅಂಶಗಳ ಆಚೆ ಕೂಡ ಮೈತ್ರಿ ಕೂಡ ಗೆದ್ದರೆ ಯಾವುದೋ ರೀತಿಯಲ್ಲಿ ಅವರು ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿತಾರೆ ಓಕೆ ಒಂದು ವೇಳೆ ಗೆಲ್ಲದೆ ಹೋದರೆ ಅದರಲ್ಲೂ ಕೂಡ ಬಿ ಜೆ ಪಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಸ್ಥಾನಗಳನ್ನು ಕಳ್ಕೊಂಡ್ರೆ ಆಗ ಬಿ ಜೆ ಪಿ ಹೇಳುತ್ತೆ ನೋಡಿ ಈ ಪ್ರಕರಣದಿಂದಾಗಿ ನಿಮ್ಮಿಂದಾಗಿ ನಾವು ಕಳ್ಕೊಂಡು ಅಂತ ಬ್ಲೇಮ್ ಗೇಮ್ಸ್ ಬ್ಲೇಮ್ ಗೇಮ್ ಸ್ಟಾರ್ಟ್ ಆಗುತ್ತೆ ಆ ಬ್ಲೇಮ್ ಗೇಮ್ ಈ ಮೈತ್ರಿಯ ಕೂಟವನ್ನು ಇಲ್ಲಿ ತಂದು ನಿಲ್ಲಿಸುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈ ಪ್ರಜ್ವಲ್ ಪ್ರಕರಣ ಮುಖ್ಯವಾಗಿ ಅದು ಚುನಾವಣೆಯ ಮೇಲೆ ಅಂದರೆ ಎರಡನೇ ಹಂತದ ಚುನಾವಣೆ ಮೇಲೆ ದೊಡ್ಡ ಪರಿಣಾಮ ಬೀರದಿದ್ದರೂ ಕೂಡ ಮೈತ್ರಿಯ ಮುಂದುವರಿಕೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರ ಪರಿಣಾಮ ಬೀಳ್ಬೋದು ಅಂತ ಅನಿಸುತ್ತೆ ಒಂದು ಅಕಸ್ಮಾತ್ ಚುನಾವಣೆಯಲ್ಲಿ ಫಲಿತಾಂಶ ಮೈತ್ರಿಕೂಟದ ವಿರುದ್ಧವಾಗಿ ಹೋದರೆ ಕೊನೆಯದಾಗಿ ಚರ್ಚೆಯನ್ನು ಮುಗಿಸೋ ಮೊದಲು ನಾವು ಮೌಲ್ಯಯುತ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ವಿ ಮೌಲ್ಯಯುತ ರಾಜಕಾರಣ ತುಂಬ ದೂರದ ಮಾತನ್ನಿಸುತ್ತೆ ಯಾಕಂದರೆ ಪ್ರಧಾನಮಂತ್ರಿಯವರೇ ಸುಳ್ಳುಗಳ ಸರ್ಮಾಳೆನೇ ತು ಸುಳ್ಳುಗಳ ಟ್ರೈನನ್ನು ಹರಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ರಾಜಕೀಯ ಇದನ್ನು ನೋಡ್ತಾ ಇದ್ದರೆ ನಾವು ಈ ಎರಡು ಹಂತದ ಚುನಾವಣೆಗಳು ನೋಡ್ತಾ ಇದ್ದಾಗ ಯಾವ ಕಡೆ ಇದೆ ಯಾವ ಪಾಂಶಗಳನ್ನು ಸೊ ತೆಗೆದುಕೊಳ್ಬೋದು ಇದನ್ನು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಅಂತ ಈ ಮೌಲ್ಯ ಆಧಾರಿತ ರಾಜಕಾರಣ ಅನ್ನುವಂಥ ದೊಡ್ಡ ಒಂದು 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 ಇನ್ವರ್ಟೆಡ್ ಫಾರ್ಮಲ್ಲಿ ಒಂದು ಕಾನ್ಸೆಪ್ಟ್ ಅದು ಒಂದು ಒಂದು ಪರಿಕಲ್ಪನೆ ಅದು ಈಗ ಪ್ರಧಾನಮಂತ್ರಿಯವರು ಕರ್ನಾಟಕಕ್ಕೆ ಬಂದು ಅಥವಾ ಕರ್ನಾಟಕದ ಹೊರಗೆ ತಮ್ಮ ಭಾಷಣಗಳಲ್ಲಿ ಹಲವಾರು ಹತ್ಯೆವಲ್ಲದ ಅಂಶಗಳನ್ನು ಹೇಳಿದರು ಅನ್ನೋ ವಿಚಾರ ಇದೆ ಅಲ್ಲ ಒಂದು ವೇಳೆ ಅವರು ಸತ್ಯವನ್ನೇ ಮಾತಾಡಿದರೂ ಕೂಡ ಈ ಮೌಲ್ಯಾಧಾರಿತ ಇತ್ತು ಅಂತ ಹೇಳಕ್ಕಾಗೋದಿಲ್ಲ ಮೌಲ್ಯಾಧಾರಿತ ರಾಜಕಾರಣನೇ ಬೇರೆ ಅಥವಾ ಚುನಾವಣೆ ಭಾಷಣದಲ್ಲಿ ಪ್ರಧಾನಮಂತ್ರಿ ಹತ್ಯೆವಲ್ಲದ ಅಂಶಗಳನ್ನು ಅಥವಾ ಸುಳ್ಳುಗಳನ್ನು ಹೇಳುವಂಥ ವಿಚಾರ ಬೇರೆ ಸೊ ಈ ಮೌಲ್ಯಾಧಾರಿತ ರಾಜಕಾರಣವನ್ನು ನಾವು ಯಾವ ರೀತಿಯಲ್ಲಿ ಮರುಸೃಷ್ಟಿಸಬೇಕು ಅಥವಾ ಸೃಷ್ಟಿಸಬೇಕು ಮರುಸೃಷ್ಟಿಸಬೇಕಂದ್ರೆ ಹಿಂದೆ ಇತ್ತು ಅಂತ ನನ್ನ ಪ್ರಕಾರದ್ದು ಯಾವತ್ತೂ ಹಿಂದೆ ಇದ್ದೇ ಇರಲಿಲ್ಲ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಆದರೆ ಈ ಬಾರಿಯ ಚುನಾವಣಾ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಅತ್ಯಂತ ಹೆಚ್ಚು ಸುಳ್ಳುಗಳ ಬಳಕೆ ಆಗಿದ್ದು ಅದು ಈ ಬಾರಿ ಅಂತ ಕಾಣಿಸ್ ನನಗೆ ಮ ಈ ಚು ಲೋಕಸಭಾ ಚುನಾವಣೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಮತ್ತು ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಜನಮನದಲ್ಲಿ ಉಳಿದಿದ್ದರೆ ಅಥವಾ ಒಂದು ವಿಶಿಷ್ಟವಾದಂಥ ಚುನಾವಣೆ ಅಥವಾ ಅಥವಾ ಒಂದು ಬೇರೆ ರೀತಿಯ ಚುನಾವಣೆ ಅಂತ ಚರಿತ್ರೆ ನಿರ್ಧರಿಸುವಾಗ ಈ ಅಂಶವನ್ನು ಕೂಡ ಪರಿಗಣಿಸುತ್ತೆ ಏನು ಅಂತಂದರೆ ಅತ್ಯಂತ ಹೆಚ್ಚು ಅತ್ಯಂತ ಹೆಚ್ಚು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಸುಳ್ಳು ಹೇಳಿ ಚುನಾವಣಾ ಪ್ರಚಾರ ಮಾಡಿದಂತಹ ಒಂದು ಚುನಾವಣೆ ಇದಾಗುತ್ತೆ ಇದಾಗಿರುತ್ತದೆ ಅನ್ನೋ ರೀತಿಯಲ್ಲಿ ಚರಿತ್ರೆ ತೀರ್ಪು ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ಯಾ ಧನ್ಯವಾದಗಳು ನಾಡೋ ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಇಲ್ಲಿವರೆಗೂ ಏನು ಬ್ಯಾಕ್ ಫುಟ್ಟಲ್ಲಿದ್ದು ಓನರ್ಶಿಪ್ ಮಾಡದೇ ಇದ್ದ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ತಾನೇ ಅಜೆಂಡಾನ ಸೆಟ್ ಮಾಡುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅಜ್ ಓನರ್ಶಿಪ್ಪನ್ನು ಫೀಲ್ ಮಾಡ್ತಾ ಇದೆ ಅನ್ನೋ ಮಾತನ್ನು ನಾರಾಯಣ ಅವರು ಹೇಳಿದರು ಇದಕ್ಕೆ ಬ್ಯಾಕ್ ಫುಟ್ಟಲ್ಲಿರೋ ಬಿ ಜೆ ಪಿ ಪ್ರತ್ಯುತ್ತರ ಕೊಡುವ ರೀತಿಯಲ್ಲಿ ತನ್ನ ರಣತಂತ್ರ ಹೆಣಿಯುವಲ್ಲಿ ಎಷ್ಟು ಯಶಸ್ವಿಯಾಗಿದೆ ಏನನ್ನೋದು ಮಂಗಳವಾರ ಮತದಾನ ಮಾಡುವ ಮೂಲಕ ಉತ್ತರ ಕರ್ನಾಟಕದಿಂದ ಹದಿನಾಲ್ಕು ಸೀಟ್ಗಳಿದೆ ಅದರಲ್ಲಿ ಅವರು ಮತದಾನ ಮಾಡುವ ಮೂಲಕ ಅವರು ತಮ್ಮ ಉತ್ತರವನ್ನು ನೀಡಲಿದ್ದಾರೆ ಮತ್ತೆ ರಾಜಕೀಯ ಚರ್ಚೆಗಾಗಿ ಸುದ್ದಿಗಳು ನೋಡ್ತಾ ಇದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ